శ్రీరామ సమర్థ విదేహాగ్ని కాలోని ప్రపంచ ముక్షు జనాలాగి అధ్యాత్మ చర్చ కరోని బహులోక మేళనీతి. నమస్కార బ్రహ్మ చైతన్యము సద్గురునాథ మహారాజకి జై 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 రౌవీర సమర్థ సమర్థ సద్గురు శ్రీ బ్రహ్మ చైతన్య మహారాజ సద్గురు శ్రీ బ్రహ్మానంద మహారాజ ಹಾಗೂ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಈ ಒಂದು ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಈಗಾಗಲೇ ಒಂದು ತಿಂಗಳು ಇಂದಿಗೆ ಸರಿಯಾಗಿ ಏನಾಯ್ತು ಅಂದ್ರೆ ಕಾರ್ತಿಕ ಮಾಸ ಮುಗಿದಲ್ಲ, ಕಾರ್ತಿಕ ಮಾಸ ಮುಗಿದು ಒಂದು ತಿಂಗಳು. ಮುಖ್ಯವಾಗಿ ಇವತ್ತು ಬೆಳಗ್ಗೆ ನನಗೆ ಅನಿಸಿದ್ದೇನು ಅಂದ್ರೆ ನಿರ್ವಿಘ್ನವಾಗಿ ಒಂದು ತಿಂಗಳು ಶ್ರೀ ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಕಾಕಡಾರತಿಯ ಒಂದು ಸಂದರ್ಭದಲ್ಲಿ ನಾವು ಅವರ ಸನ್ನಿಧಾನದಲ್ಲಿದ್ದು ಆ ಕಾಕಡಾರತಿಯ ಒಂದು ಸೇವೆಯನ್ನು ಮಾಡತಕ್ಕಂತಹ ಒಂದು ಅವಕಾಶ ಪ್ರಾಪ್ತ ಆಯಿತು. ಇದು ಕೇವಲ ಅವರ ಸದ್ಗುರು ಕೃಪಾ ಅಂತ ತಿಳ್ಕೊಂಡು ಹೇಳಬೇಕು. ಅದೇ ರೀತಿಯಾಗಿ ಒಂದು ತಿಂಗಳಿಂದ 9ನೇ ಅಧ್ಯಾಯ ವಿವರಣೆ 12ನೇ ಅಧ್ಯಾಯ ವಾಚನವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು 12ನೇ ಅಧ್ಯಾಯದ 25ನೇ ಪ್ರವಚನವನ್ನು ನಾವು ಓದಬೇಕು. ಅದೇ ರೀತಿಯಾಗಿ 9ನೇ ಅಧ್ಯಾಯದ 14ನೇ ಶ್ಲೋಕವನ್ನು ಕುರಿತು ಶ್ರೀ ಜ್ಞಾನೇಶ್ವರ ಮಹಾರಾಜ ಬರೆದಿರತಕ್ಕಂಥ ವ್ಯಾಖ್ಯೆಯನ್ನು ನೋಡ್ತಾ ಇದ್ದೀವಿ. ಮಧ್ಯದಲ್ಲಿ ಅವರು ಈ ಭಜನೆ ಪದ್ಧತಿಯನ್ನು ಅರ್ಜುನ ತಿಳಿದಿರುವಿ ನೀನು ಹಿಂದೆ ನಾನು ಈ ಮಾತನ್ನು ಹೇಳಿದ್ದು ಅಂತ ತಿಳ್ಕೊಂಡು ಹೇಳಿದ್ವಿ ಅಂದಾಗ ಹಂಗದನ್ನು ಎಲ್ಲಿ ಹೇಳಿದರು ಅರ್ಥಾತ್ ಏನು ಅಂದ್ರೆ ಅದನ್ನು ಇಷ್ಟ ಕೇಳಿಕೊಂಡು ಮುಂದೆ ಹೋಗಿಬಿಟ್ರಾಯ್ತೋ ಅಥವಾ ಅದನ್ನ ನಿನ್ಗೆ ಎಲ್ಲಿ ಹೇಳಿದ ನೋಡ್ಬೇಕು ಅಂತ ತಿಳ್ಕೊಂಡು ಅನಿಸಿ ಆದ್ದರಿಂದ ನಾವೇನು ಅಂತಂದ್ರೆ ಅದನ್ನು ಮತ್ತೆ ತೆರಿತೇವೆ. 4ನೇ ಅಧ್ಯಾಯದ 33ನೇ ಶ್ಲೋಕದಿಂದ 42ನೇ ಶ್ಲೋಕದವರೆಗೂ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನು ಹೇಳಿರೋದ್ರಿಂದಾಗಿ ಆ ಶ್ಲೋಕಗಳನ್ನು ನಾವು ನೋಡಿದ್ವಿ. 10 ಶ್ಲೋಕಗಳ ವಿವರಣೆಯನ್ನ ಈಗ ಮತ್ತೆ ನಾವು ಈ 9ನೇ ಅಧ್ಯಾಯದ 29ನೇ ಓವಿ 229ನೇ ಓವಿಯಿಂದ ನಾವು ಇಂದಿನ ಒಂದು ವಿವರಣೆಯನ್ನು ಶ್ರವಣ ಮಾಡೋಣ. ತತ್ಪೂರ್ವದಲ್ಲಿ ನಾವು ಈ ಮಹಾನ್ ದಿವ್ಯವಾಗಿರ್ತಕ್ಕಂಥ ವಿಭೂತಿಯಾಗಿರ್ತಕ್ಕಂಥ ಅನುಭವದ ಚಕ್ರವರ್ತಿಯಾಗಿರ್ತಕ್ಕಂಥ ಮಾವುಲಿ ದಯಾಮಯನಾಗಿರ್ತಕ್ಕಂಥ ವಾತ್ಸಲ್ಯಪೂರ್ಣನಾಗಿರ್ತಕ್ಕಂಥ ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ವಯಸ್ಸಾದಂಗಾದಂಗ ನಮಗೆ ಒಂದು ನಮ್ಮ ಸುತ್ತಮುತ್ತಿರ್ತಕ್ಕಂಥ ಜನರು ನಮಗೆ ವಯೋವೃದ್ಧರು ಅನ್ನೋ ಒಂದು ಭಾವದಿಂದ ಅದು ಬಡ್ಡಿ ಇಲ್ಲ ದೊಡ್ಡವರು ಅನ್ನುವಂತಹದ್ದು ನಮಗೆ ಏನ್ ಮಾಡ್ತಿರ್ತಾರೆ ನಮ್ಮ ಬಗ್ಗೆ ಅವರಲ್ಲಿ ಭಾವನೆ ಇರ್ತದೆ ಅದಿರಲ್ಲ ಇರ್ಕೋ ಅಂತಕ್ಕಂಥ ಭಾವ ವಯಸ್ಸರೇ ಆಗಾಗಿದ್ರು ಹುಡುಕರಾಗೇ ಅಲ್ಲ. ಆದ್ರಿಂದ ಅವರು ನಮ್ಗ ತಂದಿ ಸಮಾನ ನಮ್ಮ ಅಜ್ಜ ಇದ್ದಂಗ ಹೆಣ್ಮಕ್ಳು ಇದ್ದ ನಮ್ಮ ತಾಯಿ ಇದ್ದಂಗೆ ಅವರು ದೊಡ್ಡವರು ವಯಸ್ಸಾದವರಿದ್ದಾರೆ ಅಂತ ಅನ್ನೋದ್ರಿಂದ ಮಾತೃಭಾವ ಬರಬಹುದು. ಅರ್ಥಾತ್ ಏನು ಅಂತಂದ್ರೆ ವಯಸ್ಸಾಗುತ್ತಂಗ ಬರ್ತದೋ ಇಲ್ಲೋ ಹೇಳಿ ಆದ್ರೆ ಕೇವಲ ವಯಸ್ಸಿನ 22ನೇ ವರ್ಷದಲ್ಲೇ ಮಾತೃಭಾವವನ್ನ ಅವರಾಗಿ ನಾನು ನನ್ನ ಬಗ್ಗೆ ನೀವು ಮಾತೃಭಾವ ಬಂದ್ರಿ ಅಂತ ಹೇಳಲಿಲ್ಲ. ಅರ್ಥಾತ್ ಏನು ಅಂದ್ರೆ ಕೋಟಿ ಕೋಟಿ ಗಟ್ಟಲೆ ಜನರಿಗೆ ಅವ್ರ ವಿಷಯದಲ್ಲಿ ಮಾತೃಭಾವನೆ ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರ ಬಗ್ಗೆ ಹೇಳಬೇಕು ಅಂದ್ರೆ ಅವರು ಇಡೀ 9,033 ಓವಿಗಳಲ್ಲಿ ಒಂದೇ ಒಂದು ಕಟುವಾದ ಶಬ್ದವನ್ನು ಉಚ್ಚಾರ ಮಾಡಿ ಅದರೊಳಗೆ ವ್ಯಕ್ತ ಮಾಡಿಲ್ಲ. ಅರ್ಥಾತ್ ಒಂದ ಕಡೆಗೆ ಒಂದು ಶಬ್ದವನ್ನ ಅವ್ರು ಹಾಕಿದ್ದಾರೆ ಏನು ಅಂದ್ರೆ ಗುಂಬ ಅನ್ನುವಂತ ಅರ್ಥದಲ್ಲಿ ಒಂದು ಶಬ್ದವನ್ನು ಹಾಕಿದ್ದಾರೆ. ಮುಖ
ಕಾಲಗಳಲ್ಲಿ ಅವರು ಚಾಟಿಗೆ ಇಟ್ಕೊಂಡು ಹೊಡೆದಂಗೆ ಹೇಳ್ತಿರ್ತಾರೆ. ಆದ್ರೆ ಜ್ಞಾನೇಶ್ವರ ಮಹಾರಾಜರ ಶಬ್ದಗಳು ಎಷ್ಟು ಮೃದು ಅಂತಂದ್ರೆ ಸಣ್ಣ ಮಕ್ಕಳಿಗೆ ಕೂಡಿಸಿಕೊಂಡು ಹೇಳಿದಂಗೆ ಅನೇಕ ಉದಾಹರಣೆಗಳಿಂದ ವಿವರಣೆ ಮಾಡಿ ಹೇಳುವುದು. ಅದಕ್ಕಿಂತಲೂ ಹೆಚ್ಚಾಗಿ ಮುಖ್ಯವಾಗಿ ಯಾವ ಸಮಾಜ ಇಷ್ಟೊಂದು ಅರ್ಥಾತ್ ಏನು ಅಂದ್ರೆ ತೀಕ್ಷ್ಣವಾಗಿ ಅವರ ಅವ್ರಿಗೇನು ಅಂದ್ರೆ ಅವ್ರ ಜೊತೆ ವ್ಯವಹಾರ ಮಾಡಿತು ಆ ಸಮಾಜದ ಬಗ್ಗೆ ಎಷ್ಟೊಂದು ಕಳಕಳಿ ಅನ್ನೋದನ್ನು ನೋಡಿದರೆ ಅವ್ರಿಗೆ ಜಗತ್ತಿನೊಳಗೆ ಯಾವ ತಾಯಿಗೂ ಇರ್ಲಿಕ್ಕಿಲ್ಲ ಅಂತ ಒಂದು ವಾತ್ಸಲ್ಯ ಇತ್ತು ಅಂತ ತಿಳ್ಕೊಂಡು ನಾವು ಹೇಳಬೇಕು. ಅರ್ಥಾತ್ ಅಂಥ ಶ್ರೀ ಜ್ಞಾನೇಶ್ವರ ಮಹಾರಾಜರ ಒಂದು ಈ ಮೂವಿಗಳನ್ನು ನೋಡೋ ಪೂರ್ವದಲ್ಲಿ ಪ್ರಾರಂಭ ಮಾಡುವ ಪೂರ್ವದಲ್ಲಿ ಆ ಮಹಾತ್ಮನ ಚರಣಾರವಿಂದಗಳಲ್ಲಿ ನಾವು ಅನಂತವಾಗಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ಇದೇ ನಮ್ಮ ತತ್ವಜ್ಞಾನ ರಾಜ ಸುಪಾತ್ರ ತಯಾಠಭೀತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾದಿ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ. ಈ ಭಜನೆಯ ಪದ್ಧತಿಯನ್ನು ಅರ್ಜುನ ತಿಳಿದಿರುವೆ ನೀನು, ಹಿಂದೆ ನಾವು ಈ ಮಾತನ್ನು ಹೇಳಿರಬೇಕು. ಅರ್ಥಾತ್ ಏನು ಅಂದ್ರೆ ಸರ್ವಭೂತಗಳಲ್ಲಿ ಭಗವದ್ಭಾವವನ್ನು ನೋಡುವುದು ಅನ್ನೋದಕ್ಕೆ ಎಂಥ ಒಂದು ಉದಾಹರಣೆ ಹೇಳಿದ್ರು ಅಂದ್ರೆ ಎರಡು ಅಂಚಿನವರಿಗೆ ವಸ್ತ್ರ ಹೊಂದಿರುವ ಹಾಗೆ ಒಂದೇ ದಾರ ನನ್ನ ಹೊರತು ಚರಾಚರ ತಿಳಿಯುವುದಿಲ್ಲ. ನಮ್ಮ ಕನಿಷ್ಠ ಪಕ್ಷ ಏನಿರಬೇಕು ಅಂದ್ರೆ ನನ್ನ ಆಯುಷ್ಯದಲ್ಲಿ ನಾನು ಏನ್ ಸಾಧಿಸಬೇಕಾಗಿರುವ ಅನ್ನೋದಕ್ಕಾದರೂ ಕಲ್ಪನೆ ಇರಬೇಕು. ಆದ್ದರಿಂದ ಮಹಾರಾಜ ಪರಮಾತ್ಮ ಸಂಜೂತಿ ತಾರೆ ಉಯಿಸ್ ಕಷ್ಟ ಅಥವಾ ಉಪವಾಸ ಅಥವಾ ಕಿಮ್ಮ ಪಾರಾಯಣ ಅಂತಾಗಿ ಸುಮ್ಮನೆ ನಾವು ದೇಹ ದಂಡನೆ ಮಾಡುವುದೇನೆಂದ್ರೆ ಪರಮಾತ್ಮದ ಲಕ್ಷಣವಲ್ಲ, ಅದನ್ನ ನಾವು ತಿಳ್ಕೊಂಡು ಮಾಡಬೇಕಾಗಿರ್ತಕ್ಕಂಥ ಹಂಗೆ ನಮ್ಮ ಧ್ಯೇಯ ಏನು ನಮ್ಗೆ ಯಾವಾಗಲೂ ನಮ್ಮ ಕಣ್ಣು ಮುಂದೆ ನಾವು ಧ್ಯೇಯವನ್ನು ಮರೀಬಾರದು. ನನ್ನ ಜೀವನದಲ್ಲಿ ನನ್ನ ಆಯುಷ್ಯದೊಳಗೆ ನಾನು ಏನ್ ಸಾಧಿಸಬೇಕಾಗಿದೆ ಆಯುಷ್ಯ ಎಷ್ಟದೇ ಇರ್ಬೋದಕ್ಕೆ ಆದ್ರೆ ಧ್ಯೇಯ ಅಂತೂ ಕಣ್ಣು ಮುಂದಿದ್ರೆ ಈ ಜನ್ಮದಲ್ಲಿ ಇದ್ರೂ ಮುಂದಿನ ಜನ್ಮದಲ್ಲಿ ಆದರೂ ನಾವು ಆ ಧ್ಯೇಯವನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ನಮ್ಗೆ ಅನುಕೂಲ. ಹಂಗಾದ್ರೆ ಏನಪ್ಪ ನನ್ನ ಧ್ಯೇಯ ಏನು ಇವತ್ತು ಯಾವ ನಾನು ಈ ಪ್ರಪಂಚವನ್ನು ನೋಡ್ತಾ ಇದ್ದೀನೋ ಜ್ಞಾನಿಗಳು ಅರ್ಥಾತ್ ಏನು ಒಂದು ಸಾಧು ಸತ್ಪುರುಷರು ಜ್ಞಾನಿಗಳು ಶಾಸ್ತ್ರಗಳು ಎಲ್ಲ ಏನ್ ಹೇಳ್ತಾವೆ ಅಂದ್ರೆ ಯಾವ ಪ್ರಪಂಚವನ್ನು ನೀವು ನೋಡ್ಲಿಕ್ಕೆ ಹತ್ತೀರೋ ಅದು ವಸ್ತುತಃ ಏನಲ್ಲ ಅಂದ್ರೆ ಪ್ರಪಂಚ ಅಲ್ಲ, ಅದು ವಸ್ತುತಃ ನಿಮ್ಗೆ ಯಾವ ಭಾವದಲ್ಲಿ ಕಾಣ್ತಾ ಇದನೋ ಆ ಭಾವದಲ್ಲಿ ಅದಿಲ್ಲ. ಅದನ್ನ ನೀವು ಏನ್ ಮಾಡಿದ್ದೀವಿ ಅಂತಂದ್ರೆ ಹಗ್ಗದಲ್ಲಿ ಹಾವು ನೋಡಿದಂಗೆ ನೀವು ಆ ಪರಮಾತ್ಮ ಸ್ವರೂಪದಲ್ಲಿ ಪ್ರಪಂಚವನ್ನು ನೋಡ್ಲಿಕ್ಕೆ ಹತ್ತೀರಿ. ಆದ್ರಿಂದ ಅದರೊಳಗಿಂದ ನಿಮಗೆ ಅನೇಕ ಪ್ರಕಾರವಾಗಿರ್ತಕ್ಕಂತಹ ಸುಖ ದುಃಖಗಳು ಪ್ರಾಪ್ತವಾಗ್ತಾ ಇವೆ. ಅಂದ್ರೆ ಧ್ಯೇಯ ಏನಾದ್ರು ಅಂದ್ರೆ ನಮಗ ಹಗ್ಗದ ಜ್ಞಾನ ಆಗ್ಬೇಕಾದ್ರೆ ನಮ್ಮ ಧ್ಯೇಯ ಅಂತ ಆಗ್ಬೇಕಿಲ್ಲ. ಹಾವಿನ ಭ್ರಮ ಏನದನ್ನು ಅದು ದೂರವಾಗಿ ನಮ್ಮ ಅವಿದ್ಯೆಯಿಂದ ಅಜ್ಞಾನದಿಂದ ನಮ್ಮ ಭ್ರಮೆಯಿಂದ ಹಗ್ಗದಲ್ಲಿ ಯಾವ ಹಾವು ತೋರ್ತಾ ಇದನ್ನು ಆ ಹಾವು ಅದರೊಳಗೆ ಹಾವು ಇದ್ದಿದ್ದಿಲ್ಲ ಈಗಿಲ್ಲ ಇನ್ನು ಮುಂದೂ ಇರುವುದಿಲ್ಲ ಅದರೊಳಗೆ ಅದು ಕೇವಲ ಹಗ್ಗ ಅನ್ನುವಂತಹ ಭಾವ ಹೆಂಗು
ಹಂಗ ನಾವು ಏನ್ ಮಾಡ್ತೀವಿ ಅಂದ್ರೆ ಬ್ರಹ್ಮನಲ್ಲಿ ಅರ್ಥಾತ್ ಪರಮಾತ್ಮ ಸ್ವರೂಪದಲ್ಲಿ ಈ ದೇಹ ಸಹಿತ ಪ್ರಪಂಚವನ್ನು ನೋಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ವ್ಯವಹಾರ ಮಾಡಿಕತ್ತೀವಿ. ಯಾವ ಭಾವದಲ್ಲಿ ನಾವು ಪ್ರಪಂಚವನ್ನು ನೋಡ್ಲಿಕತ್ತೀವಿ, ಯಾವ ಭಾವದಲ್ಲಿ ಅಂದ್ರೆ ಅರ್ಥಾತ್ ನಾನು ಮತ್ತು ನಂದು, ಇದನ್ನು ಬಿಟ್ಟು ಪ್ರಪಂಚನೇ ಇಲ್ಲ ಅಂತ ಹೇಳಿದ್ರೆ, ನಾನು ಮತ್ತು ನಂದು ಅನ್ನುವಂತಹದನ್ನು ಬಿಟ್ಟರೆ ನಮ್ಗೇನಿಲ್ಲ ಅಂದ್ರೆ ಪ್ರಪಂಚ ಇಲ್ಲ. ಆದ್ರಿಂದ ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ಹುಟ್ಟಿದ ಆರಂಭದಿಂದ ಇವತ್ತಿನ ತನಕ ನಾವು ನಮ್ಮ ಬಗ್ಗೆ ಏನ್ ಕೇಳೀವಿ ಮತ್ತು ಏನ್ ತಿಳ್ಕೊಂಡೀವಿ ಅದನ್ನು ಒಂದೊಂದ ತೆಗೆದು ಹಾಕೋತ ಹೋಗು. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಮನೆಯೇ ಏನ್ ಉಳಿತದಪ್ಪ ಅಂದ್ರ ನಾನು ಕೇವಲ ಇರುತ್ತೇನೆ. ಏನಿದ್ದೀನಿ ಅನ್ನೋದನ್ನೆಲ್ಲ ತೆಗೆದು ಹಾಕಿ, ಏನಿದ್ದೀನಿ ಅಂತ ನಮ್ಗೆ ಭ್ರಮ ಆಯ್ತು, ಅದನ್ನೆಲ್ಲ ತೆಗೆದು ಹಾಕಿದ ಬಳಕ ಕೊನೆಗೆ ಏನ್ ಉಳಿತು ಅಂದ್ರೆ ನಾನು ಕೇವಲ ಇರುತ್ತೇನೆ, ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತ. ಏನು ಉಳಿತು, ಏನು ಇರುತ್ತೇನೆ ಅನ್ನೋದ್ರ ಒಂದು ಅರಿವು ಅನ್ನೋದನ್ನೇ ಕೊನೆಗೆ ಉಳಿತಕ್ಕಂತ ಪ್ಯೂರ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತಾರೆ. ಶುದ್ಧವಾದ ಅರಿವು ಇದೇ ಬ್ರಹ್ಮ. ಶುದ್ಧವಾದ ಅರಿವೇನದನ್ನು ಅರಿವಿನ ಸ್ವರೂಪದಲ್ಲಿ ಪರಮಾತ್ಮ ಏನ್ ಹೆಂಗ ಬ್ರಹ್ಮ ಹೆಂಗದ ಅಂದ್ರೆ ಅರಿವಿನ ಸ್ವರೂಪದಲ್ಲಿ. ನಿಸರ್ಗದತ್ತ ಮಹಾರಾಜರು ಪುಸ್ತಕ ನಾವು ನೋಡ್ಬೇಕು ಅಂತ ತಿಳ್ಕೊಂಡು ಪುಸ್ತಕ ತರಿಸಿದೆ. ಅರ್ಥಾತ್ ಏನು ಒಂದು 20-25 ಹಿಂತಿಂತ ಅರ್ಧಪ್ಪಂದು ಪುಸ್ತಕ ಬಂದಾವ, 15-20 ಪುಸ್ತಕ ಕಳಿಸ್ಯಾರ. ಅದ್ರ ತುಂಬಾ ಏನಿದೆ ಅಂದ್ರೆ ಒಂದು ಸಾಲ ಹಿಡ್ಕೊಂಡು ದೊಡ್ಡ ಪುಸ್ತಕ ಆದ್ರೆ ಒಂದ ಒಂದು ವಿಷಯ ಏನು ಅಂದ್ರೆ ಅರಿವು. ಅರಿವಿನ ಇರುವಿಕೆಯ ಅನುಭವ ಅನ್ನೋದೇ ಆತ್ಮಜ್ಞಾನ. ಅರಿವು ನಮ್ಮೊಳ ಕೇವಲ ಅರಿವಿನ ಸ್ವರೂಪ ಇದ್ದೀನಿ ನಾನು, ಕಾನ್ಸಿಯಸ್ನೆಸ್. ಅರ್ಥಾತ್ ಭಗವಂತ ಹೆಂಗಿದ್ದಾನಂದ್ರೆ ಅರಿವಿನ ಸ್ವರೂಪನಾಗಿರ್ತಕ್ಕಂಥ ಆ ಅರಿವಿನೊಳಗ ನಮಗೇನು ಅನಿಸ್ಬೇಕು ಅಂದ್ರೆ ನಾನು ಭಾವ ಅದರೊಳಗೆ ಬರ್ಬೇಕು. ನಾನು ಅರಿವಿನ ಸ್ವರೂಪ ಇದ್ದೀನಿ, ಇವಾಗ ನಾನು ದೇಹ ಇದ್ದೀನಿ, ಆಮೇಲೆ ಅದಕ್ಕೆ ಅನುಸಾರವಾಗಿ ನಾ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ಶ್ರೀಮಂತ ಇದ್ದೀನಿ, ಶಾಣ್ಯ ಇದ್ದೀನಿ, ದೊಡ್ಡಪ್ಪ ಇದ್ದೀನಿ, ಛಂದ್ ಇದ್ದೀನಿ, ಅಂಥ ಇದ್ದೀನಿ, ಇಂಥ ಇದ್ದೀನಿ, ಜನ್ಯವಿದ್ದೀನಿ, ಜಪತ್ರಿಯವಿದ್ದೀನಿ, ದುಃಖಿ ಇದ್ದೀನಿ, ಕಷ್ಟ ಇದ್ದೀನಿ, ತ್ರಾಸುಗಳಿದ್ದೀನಿ, ಅದೇ ರೀತಿಯ ನಾ ಬ್ರಾಹ್ಮಣ ಇದ್ದೀನಿ, ಕ್ಷತ್ರಿ ಇದ್ದೀನಿ, ಒಂದೆರಡು ಇದ್ದೀನಿ ನೋಡ್ಕೋತ ಹೋದ್ರ ಇವೆಲ್ಲ ಇದ್ದೀನಿಗಳನ್ನೆಲ್ಲ ತೆಗೆದ್ರ ಮನೆಗೆ ಏನ್ ಇರ್ತದನ್ನೋ ಅದೇ ನಾನು ಅನ್ನೋದು ನಮ್ ಧ್ಯೇಯ ಆಗ್ಬೇಕು. ಈ ಜನ್ಮದಲ್ಲಿ ಬಿಟ್ಟು 10 ಜನ್ಮದಲ್ಲಿ ಯಾಕಾಗುವಂತಕ್ಕ ನಮ್ಗೆ ಏನ್ ಸಾಧಿಸ್ಬೇಕಾಯ್ತಪ್ಪ ಅಂದ್ರೆ ನಾನು ಕೇವಲ ಅರಿವಿನ ಸ್ವರೂಪನಂತ ಕೇವಲ ಇದ್ದೀನಿ. ಅಲ್ಲಿ ನಮ್ಮ ಕೋಲ್ಯಾಗ ಇದನ್ನ ಕಪಾಟ ಮಾಡಿ ಹಚ್ಚಿಯಾದ ನೋಡ್ರಿ, ಈ ವಿಶ್ವದಲ್ಲಿ ಏನಿದೆ ಅಂದ್ರೆ ಅವ್ರು ಮೊದಲು ಹೇಳಿ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲೇ ಅರ್ಥಾತ್ ಏನು ಅಂದ್ರೆ ಸಮಾಜದಲ್ಲಿ ನನ್ನ ಕುಟುಂಬದಲ್ಲಿ ಅಥವಾ ನನ್ನಲ್ಲಿ ಒಂದು ಏನದ ಅಂದ್ರೆ ಸರ್ವಜ್ಞವಾಗಿರ್ತಕ್ಕಂಥ ಸರ್ವಶಕ್ತಿಮಾನವಾಗಿರ್ತಕ್ಕಂಥ ಒಂದು ಇರುವಿಕೆ ಅನ್ನುವಂತಹದ್ದೇನದ ನೋಡು, ಜೀವಂತವಾಗಿರುವುದು, ಅರಿವಿನ ಸ್ವರೂಪವಾಗಿರ್ತಕ್ಕಂಥದ್ದು. ಅರಿವಿನ ಸ್ವರೂಪ ಅಂದ್ರೆ ಜ್ಞಾನ ಸ್ವರೂಪ, ತನ್ನೊಳಗ ತಾನು ಅಖಂಡವಾಗಿ ಜ್ಞಾನ ಭಾವದಲ್ಲಿರ್ತಕ್ಕಂಥದ್ದು. ಅರಿವಿನ ಸ್ವರೂಪವಾಗಿರುವುದು ಇರುವಿಕೆಯ ಸ್ವರೂಪವಾಗಿರ್ತಕ್ಕಂಥ ಇನ್ನೋ ಒಂದು ಯಾವ ರೀತಿಯ ಎಲೆಕ್ಟ್ರಿಸಿಟಿ ಹೆಂಗ್ ಕಣ್ಣಿಗೆ ಕಾಣದೆ ಇದ್ರು ಅದರ ಕಾಲಿನ ಮೇಲೆ ಅದು ಅದಪ್ಪ ಅಂತ ನಮ್ಗೆ ಹೆಂಗ್ ಅನಿಸ್ತದನು, ಹಂಗ ಇಷ್ಟೊಂದು ಯಂತ್ರಗಳನ್ನ ಅದು ನಡೆಸ್ತಾ ಇದೆ. ಯಾವ ಇರುವಿಕೆ ಅಂತ ತಿಳ್ಕೊಂಡದನು, ಈಗ ನಮ್ಮ ದೇಹ ಅನ್ನೋದೇ ಒಂದು ಯಂತ್ರ, ಅದು ಎದಕ್ಕೆ ನಡೀಕತ್ತಂದ್ರ ಆ ಇರುವಿಕೆ ಅರಿವಿನ ಅಸ್ತಿತ್ವದಿಂದನೇ ಆ ಯಂತ್ರ ನಡೀಕತ್ತೆ. ನಮ್ ಬರೀ ಏನಾರ ಬರಿಗಿನ ಯಂತ್ರ ನಡೆಸ್ತಕ್ಕಂಥ ಒಂದು ವಿದ್ಯುತ್ ಅನ್ನು ನೋಡಿ ನಮ್ಗೆ ಎಷ್ಟು ಆಶ್ಚರ್ಯ ಅನ್ನಿಸ್ತು. ಆದ್ರೆ ಈ ಯಂತ್ರ ನಡೆಸ್ತಕ್ಕಂಥ ಒಂದು ಎನರ್ಜಿ ಅದನ್ನು ಒಳಗ ಅದೇ ಏನು ಅಂದ್ರೆ ಬ್ರಹ್ಮ. ಆದ್ರೆ ನಾವು ವಾಸ್ತವಿಕವಾಗಿ ಅದು ನಾವಿದ್ದೀವಿ. ಆದ್ರೆ ನಾವೇನ್ ಮಾಡಿದ್ವಿ ಅಂದ್ರೆ ಅದ್ರ ಬಗ್ಗೆ ನಮಗೆ ಇರುವಿಕೆಯ ಭಾವ ಇಲ್ಲ. ನಾವೇನಿದ್ದೀವಿ ಅಂದ್ರೆ ಅರ್ಥಾತ್ ರಮಣ ಮಹರ್ಷಿಗಳ ಕಡೆಗೆ ಯಾರು ಬಂದಿದ್ರು ಅಂತಂದ್ರೆ ಪಾಲ್ ಬ್ರಂಟನ್ ಅಂತ ಬಂದಿದ್ರು. ಅರ್ಥಾತ್ ಒಬ್ಬ ಪಾಶ್ಚಾತ್ಯ ವಿನಿಮಯದ ಪತ್ರಕಾರ ಪಾಲ್ ಬ್ರಂಟನ್ ಅಂತ ಬಂದು ಅವ್ರನ್ನ ಎಲ್ಲ ಭಾರತವನ್ನು ಅನೇಕ ಸಾಮಾಜಿಕ ಪುರುಷನ್ನು ಭೇಟಿಯಾಗಿ ಕೊನೆಗೆ ತನ್ನ ದೇಶಕ್ಕೆ ಹೋಗುವ ಮುಂದೆ ಮುಂಬೈ ಒಳಗೆ ಏರ್ಪೋರ್ಟ್ ನಾಗ ಅವ್ನಿಗೆ ಯಾರು ಸಹಜವಾಗಿ ಕೇಳಿದ್ರು ಬಂದಿದ್ರಿ ಏನು ಅಂತ ಎಲ್ಲಾನು ಹಿಂಗೆ ಭೇಟಿಯಾಗಿ ಬಂದೆ, ಅನೇಕ ಸಾಮಾಜಿಕ ಪುರುಷನ್ ಭೇಟಿಯಾಗಿ ಬಂದೆ. ಆ ಕೊನೆಗೆ ಅವ್ರು ಕೇಳಿದ್ರು ರಮಣ ಮಹರ್ಷಿಗಳನ್ನ ಭೇಟಿಯಾಗಿದ್ರೇನು, ಇಲ್ಲ ಏನು ಅವರೊಬ್ಬರನ್ನ ಭೇಟಿಯಾಗಿ ಅಂತಂದ ಕೂಡಲೇ ಪ್ರಸಾದ ಏನು ಅಂತಂದ್ರೆ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋದ ಕೂಡಲೇ ರಮಣ ಮಹರ್ಷಿಗಳು ಸ್ವಾಭಾವಿಕವಾಗಿ ಅವರು
ತಮ್ಮ ಆತ್ಮಭಾವದಲ್ಲಿ ಸ್ವಸ್ಥ ಶಾಂತರಾಗಿರ್ತಕ್ಕಂಥವ್ರು ಕಿಡಿಕಿಯಾಗಿಂದ ಕಿಡಿಕಿ ಮಗಳಿಗೆ ಕೂತಿರ್ತಿದ್ರು. ತಮ್ಮ ಪಲಂಗದ ಮೇಲೆ ಕಿಡಿಕಿಯಾಗಿ ನೋಡ್ಕೋತ ಕೂತಿರ್ತಿದ್ರು. ಇವನು ಹೋಗಿ ನಿಂತ ನಮಸ್ಕಾರ ಮಾಡಿ ನಿಂತ 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 ಅರ್ಧ ತಾಸಾತು, ಮುಕ್ಕಾ ಗಂಟೆ ಆತು, ಒಂದು ತಾಸಾತು, ಅವ್ರೇ ನಿಂತಪ್ಪ ನೋಡ್ಲಿಲ್ಲ. ಹಿಂಗೆಲ್ಲ ನಮ್ಮದಾಗಿಬಿಟ್ಟು ಕಳೀತದ. ಆಮೇಲೆ ಬಂದ ಕೂಡಲೇ ಮಾರಿ ನೋಡ್ಬೇಕು ಅವ್ರದು ತಿಳಿದಿಲ್ಲ. ಮಾರಿ ನೋಡಿದಾಗ ಅವ್ರಗಳೆ ಖುಷಿ, ನೋಡಿದ್ರೆ ನಮ್ಮ ಕಡೆಗೆ ಅಂತ. ಹೆಂಗ್ ನೋಡಿದ್ರೆ ನೋಡಿ ನಮ್ಮ ಕಡೆಗೆ ಜಗಿಸಿದ್ರೆ ಅಂತ ಹಿಂಗದ ಭಾವ ತಿಳಿದಿಲ್ಲ. ಹಾಗೆ ನಮ್ದು ನಮ್ಮ ಕಡೆಗೂ ಒಂದು ಒಂಚೂರು ನೋಡಿದ್ರು ಅಂತ ಹಿಂಗಿಲ್ಲ. ಏಕೋ ಅಂತ ನಮ್ದೇ ಮಾಡ್ತಿತ್ಕೊಂಡು ಆಮೇಲೆ ನಮ್ಮ ಮನುಷ್ಯರು ನೋಡ್ಕೋತ ಕೂತ ಕೊನೆ ಹಿಂಗೆ ಸಾರ್ ನೋಡಿದ ಕೂಡಲೇ ಎಲ್ಲಿಂದ ಬಂದಿವೆ ಅಲ್ಲಿ ಹೋಗಲ್ಲ. ಅವ್ಗ ಆಗಲಿಲ್ಲ ಪಾಪ, ತಾಸರಟ್ಟಲೆ ನಿಂತು ಒಳಕ್ಕೆ ಕೂತರಿದ್ರು. ಎಲ್ಲಿಂದ ಬಂದಿವೆ ಅಲ್ಲಿ ಹೋಗು ಅಂತ ಕೂಡಲೇ ಅವ್ನು ಬೇಜಾರು ಮಾಡಿಕೊಂಡು ಹೊರಗೆ ಬಂದ. ಅವಾಗ ಅಲ್ಲಿ ಕಾವ್ಯ ಕಂಠ ಗಣಪತಿ ಮುನಿ ಅಂತ ಒಬ್ರು ಅವ್ರು ಶಿಷ್ಯರಿದ್ರು. ಅವ್ರಿಗೆ ಕಾವ್ಯ ಕಂಠ ಅಂತ ಬಿರುದಿತ್ತು. ಕಾವ್ಯ ಕಂಠ ಅಂದ್ರೆ ಕಂಠದೊಳಗೆ ಕಾವ್ಯವುಳ್ಳವರು, ಕವಿತಾ ಶ್ಲೋಕಗಳವರು, ಅರ್ಥಾತ್ ಏನಂದ್ರೆ ಕಾವ್ಯ ಅವರು ಆಶು ಕವಿಯಾಗಿದ್ರು. ನಿಂತ ನಿಂತಲೇ ಶ್ಲೋಕ ಮಾಡ್ತಿದ್ರು. ಅರ್ಥಾತ್ ಏನಂದ್ರೆ ಶ್ಲೋಕ ರೂಪದಲ್ಲೇನೆ ಹೇಳ್ಬಿಡ್ತಿದ್ರು. ಅವರು ಕೇಳಿದ್ರು ಭಗವಾನ್ ಏನಂದ್ರೆ ನಿಮ್ಗೆ ಏನ್ರಿ ತಾಸಿನ ನಿಂತೆ ಏನಂತ ಎಲ್ಲಿಂದ ಬಂದ್ವಿ ಅಲ್ಲಿ ಹೋಗಂದ್ಬಿಟ್ರು. ಅವ್ರು ಬರೊಬ್ಬರಿ ಹೇಳ ಅಂದ್ರೆ ಯಾವ ಆತ್ಮಭಾವದಿಂದ ನೀವು ದೇಹ ಭಾವಕ್ಕೆ ಬಂದಿರೋ ತಿರುಗಿ ನೀವು ಏನ್ ಮಾಡ್ರಿ ಅಂದ್ರೆ ಆತ್ಮಭಾವಕ್ಕೆ ಹೋಗ್ರಿ ಅಂತ ಹೇಳಿದ್ರು ಅಂದ ಕೂಡಲೇ ಆಮೇಲೆ ಸ್ವಲ್ಪ ನಿಂತು ಅವ್ನ ಪಾಪ ಬಂಟ ನಾವು ಶಿಷ್ಯ ಅದ ಅಂತ ತಿಳ್ಕೊಂಡು. ಅದೇ ರೀತಿಯಾಗಿ ಪುಂಜಾಜಿ ಅನ್ನೋರು ಸಹಿತ ಅವ್ರ ಕಡೆಗೆ ಬಂದಾಗ ಅವ್ರಿಗೂ ಇದ ಅನುಭವ. ಅವ್ರಿಗೆ ರಮಣ ಮಹರ್ಷಿಗಳು ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಊಟ ಮಾಡಿ ಅವ್ರಿಗೆ ಆಧ್ಯಾತ್ಮಿಕ ಜಿಜ್ಞಾಸ ಆಯ್ತು. ಯಾವ ಸಾಧು ಸತ್ಪುರುಷರು ಭೇಟಿಯಾದ್ರು ಕುಂಜಾಜಿಗಳು ಏನ್ ಮಾಡ್ತ ಕುಂಜಾಜಿ ಏನ್ ಮಾಡ್ತಿದ್ರು ಅಂದ್ರೆ ಆಪ್ನೆ ಭಗವಾನ್ ಕಾ ದರ್ಶನ್ ಕಿಯಾ ಹೈ, ಭಗವಾನ್ ಕೋ ದೇಖಾ ಹೈ ಅನ್ನೋ ಪ್ರಶ್ನೆ ಎಲ್ಲಾ ಸಾಧು ಸತ್ಪುರುಷರಿಗೂ. ಯಾರಿಗೆ ನಾ ದೇವ್ರು ನೋಡಿನಿ ಅಂತ ಯಾರಿಗೆ ಹೇಳಿಕ್ಕಾಗಿದೆ ಸಾಧ್ಯ ಏನಂದ್ರೆ. ಹೀಗಾಗಿ ಕೊನೆಗೆ ಒಂದೇನು ಇತ್ತು ಅಂದ್ರೆ ಒಬ್ರು ಮಧ್ಯಾಹ್ನ ಅವ್ರೇನು ಕೂಡಲಿಕ್ಕೆ ತಯಾರಾಗಕ್ಕೆ ಒಬ್ರು ಸಾಧುಗಳು ಬಂದ್ರು. ಕಮಂಡರ್ ಹಿಡ್ಕೊಂಡು ಒಂದು ಲಂಗೋಟಿ ಹಾಕೊಂಡು ಒಬ್ರು ಬಂದು ಕೂಡಲೇ ಬರೀ ಬರೀ ಅಂದ್ರು. ಯಾವ ಸಾಧು ಸತ್ಪುರುಷರು ಬಂದ್ರು ಆದ್ರೆ ಅತಿಥಿ ಮಾಡ್ತಿದ್ರು. ಊಟಕ್ಕೆ ಅವ್ರಿಗೆ ಹೆಂಡತಿ ಹೇಳಿದ್ರು ಒಬ್ರು ಸಾಧುಗಳು ಬಂದಾರ ಅವ್ರಿಗೂ ಊಟಕ್ಕೆ ಹಾಕೊಂಡ್ರೆ ಇಬ್ರು ಊಟ ಮಾಡಿದ್ರು. ಅವಾಗ ಅವ್ರು ಕೇಳಿದ್ರು ನೀವು ದೇವ್ರು ನೋಡಿರೇನು? ಇಲ್ಲ ಅಂತ. ನೀವು ದೇವ್ರನ್ನ ತೋರಿಸ್ಬೇಕಂದ್ರೆ ನೋಡ್ಬೇಕಂದ್ರ ನೀವು ಅರುಣಾಚಲಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಹೇಳ್ಬೋದ್ರು ಕೂತ್ಕೊಳ್ಳಿ ಅರುಣಾಚಲ ಹೇಳಿದ ಮದ್ರಾಸ್ ಆಗದ ಹೆಂಗ್ ಹೋಗಿ ನಾನು ಮಿಲಿಟರಿ ಒಳಗೆ ರಿಟೈರ್ ಆದ ಮನುಷ್ಯ ಕೊನೆಗೆ ಅಷ್ಟು ದುಡ್ಡು ಎಲ್ಲಿತ್ತಲ್ಲಿ ಹೆಂಗ ಹಿಂಗ ಅಂತಂದಾಗ ಏನಾದ್ರೂ ನೌಕರಿ ಮಾಡ್ಬೇಕನ್ನೋದು ಉದ್ದೇಶ ಇದ್ದವರಿಗೆ. ಅವಾಗ ಇವ್ರು ನೌಕರಿ ಸೋದ್ರೋದು ಇದು. ಅವಾಗ ಇವ್ರು ಹಾಲು ತರಬೇಕು ಅಂತ ಡೈರಿಗೆ ಹೋದಾಗ ಅದೊಂದು ಪೇಪರ್ ಬಿದ್ದಿತ್ತು, ಇಂಗ್ಲಿಷ್ ಪೇಪರು. ಅದನ್ನ ನೋಡಿ ಅದರೊಳಗೊಂದು ವಾಂಟೆಡ್ ಇತ್ತು. ಏನಿತ್ತು ಅಂದ್ರೆ ಮದ್ರಾಸ್ನಲ್ಲಿ ಒಂದು ನೌಕರಿ ವಾಂಟೆಡ್ ಇತ್ತು. ಅವಾಗ ಇವ್ರು ಅದಕ್ಕೆ ಅವ್ರಿಗೆ ಒಂದು ಪತ್ರ ಬರೋದು ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಅಡ್ಡಿ ಇಲ್ಲ ನೀವು ಬನ್ನಿ ಅಂತ ತಿಳ್ಕೊಂಡು ಅಲ್ಲಿಗೆ ಬರೋ ಹೋಗೋ ಬರೋ ಖರ್ಚಿಂದು ದುಡ್ಡು ಕಳಿಸಿ ಆಯ್ತು ಅಂತ ತಿಳ್ಕೊಂಡು ಇವ್ರು ಟ್ರೈನ್ನಿಂದ ಎಲ್ಲಿಂದ ಅಂದ್ರೆ ಲಕ್ನೋದಿಂದ ಅಲ್ಲಿಗೆ ಹೋದ್ರು. ಎಲ್ಲಿಗೆ ಮದ್ರಾಸಿಗೆ ಹೋಗಿ ಅಲ್ಲಿಂದ ವಿಚಾರ ಮಾಡಿದ್ರು ಮುಂಚೆ ಅರುಣಾಚಲಕ್ಕೆ ಹೋಗಿ ಅವ್ರು ದರ್ಶನ ಮಾಡ್ಕೊಂಡ್ರು. ಆಮೇಲೆ ಅಸಾಧ್ಯ ಏನು ಅಂದ್ರೆ ಮುಖ್ಯವಾಗಿ ಬಂದದ್ದಿದ ಉದ್ದೇಶದ ನೌಕರಿ ಹತ್ತಿರ ಆಗ್ಲಿ ಬಿಟ್ಟು ಬಿಡ್ಲಿ ಅಂತ ತಿಳ್ಕೊಂಡು ಮುಂಚೆ ರಮಣ ಮಹರ್ಷಿಗಳ ಕಡೆ ಹೋದ್ರು. ಅವಾಗ ತಾಂಗದಾಗಿಂದು ಸ್ಟೇಷನ್ ತಾಂಗ ಮಾಡ್ಕೊಂಡು ಹೋಗಿದ್ರು. ತಾಂಗದಾಗಿಂದ ತಮ್ಮ ತಾಂಗದಿಂದ ಬ್ಯಾಗ್ ಇಳಿಸಿದ್ದೇ ಇಲ್ಲ. ಅವಾಗ ಇಲ್ಲೊಬ್ಬ ಗುಜರಾತಿ ಹೆಣ್ಣು ಮಾಡ್ಕೊತಿದ್ರು. ಇಲ್ಲಿ ರಮಣ ಮಹರ್ಷಿಗಳು ಅಂತ ಹೇಳಿರ್ತ ಅಲ್ಲಿ ಕೂತ ನೋಡಿ ಹಿಡಿಕಾಗ ಅವ್ರೆ ಅಂದ ಕೂಡಲೇ ನೋಡಿದ ಅವ್ರೆ ಕಟ್ಟ ಸಿಟ್ಟು ಬಂದ್ಬಿಡ್ತೀವಿ. ಏ ಬಹು ಬದಮಾಶ ಆಗ್ಮಿ ಹೇ ಅಂತ ಹೇಳಿ ಇವ್ ಬದಮಾಶ ಇದ್ದಾನೆ ಅಂದ್ರು. ಆ ಹೆಣ್ಮಗಳು ಕಾವಲೆ ಅಲ್ಲಿ ಇವರು ಬಂದ್ರಪ್ಪ ಅಂತ ತಿಳ್ಕೊಂಡ್ರು. ಅಂದ ಕೂಡಲೇ ಅವರು ಬದಮಾಶ ಆಗ್ಯಾ ಕೂಡ್ರೆ ಯಾಕೆ ಹೇಳ್ತಿರ್ತೀನಿ. ಏ ಆದ್ಮಿ ಖುದ್ ಹಮಾರೆ ಘರ್ ಆಕರ್ಗೆ ಹಮಾರೆ ಸಾಥ್ ಭೋಜನ ಕಿಯಾ ಅವ್ರು ಬೋಲಾಕಿ ತುಮಕೋ ಈ ಭಗವಾನ್ ಕಾ ದರ್ಶನ್ ಕರ್ನಾ ಹೇ ತೋ ಅರುಣಾಚಲ ಜಾವ ಖರ್ಚೆ ಬೋಲ ಅಂತ ಕೂಡಲೇ ಇವು ಬದಮಾಶ ಇದ್ದಾನ ತನ್ನ ನಾನು ಬಂದದ ತನ್ನ ಹೆಸರು ತನ್ನ ಬಂದು ಭೇಟಿಯಾಗಿ ಕೇಳಿ ಹೋಗ್ಯಾನ ಅಂತ. ಅವಾಗ ಅವ್ರು ಆ ಗಲ್ ಸಮಜ್ರೆ ಐಸಿ ಬಾತ್ ನೀಯೇ ಏ ಕಹಿ ನಹೀ ಜಾತೆ ಯಹಾಂ ಸೇ ಜಬ್ ಸೇ ಯಹಾಂ 17ವೇ ಸಾಲ್ ಮೇ ಆಯೇ ಹೈ
ತಮ್ಮ ಶಾಸ್ತ್ರಕ್ಕೆ ಕಹಿ ಇದೆ. ಹದಿನೇಳನೇ ವರ್ಷಕ್ಕೆ ಬಂದಿದ್ದವರು ಎಲ್ಲೆಲ್ಲೂ ಒಂದು ದಿವಸ ಎಲ್ಲೂ ಹೊರಗೆ ಹೋಗಿಲ್ಲ. ಬಹುಶಃ ನಿಮಗೆ ಭ್ರಮ ಆಗಿರ್ಬೋದು ಒಂದು, ಅಥವಾ ಇವರೇ ಇವರು ಸೂಕ್ಷ್ಮವಾಗಿ ಅಲ್ಲಿ ಬಂದು ನಿಮಗೆ ದರ್ಶನ ಕೊಟ್ಟು ಹಿಂಗೆ ಹೇಳಿರ್ಬೋದು ಒಂದು. ಅವಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ಹಂಗಾಯ್ತು ನೋಡಿದ್ರಾಯ್ತು ಒಂದು. ಆಮೇಲೆ ಅವ್ರು ಒಳಗೆ ಬಂದು ನಮಸ್ಕಾರ ಮಾಡಿ, ನೀವು ದೇವ್ರು ನೋಡಿರಿ ಏನ್ರಿ? ಇಲ್ಲ ಅಂತ. ಮತ್ ದೇವ್ರು ನೋಡಿರಿ ಅಂದ್ರೆ ಮತ್ತೆ ಅಲ್ಲಿ ಮನ್ಯಾಗ ಬಂದು ಮನೆಗೆ ಬಂದು ದೇವ್ರು ನೋಡ್ಬೇಕಿದ್ರೆ ನೀವು ಅಲ್ಲೆಲ್ಲ ಚೆನ್ನಾಗಿ ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ್ರಿ ಅಂತ ಕೂಡಲೇ ಇರ್ಬೋದು. ಖರೆ ನಾಯಿ ದೇವ್ರು ನೋಡಿಲ್ಲ. ಆಮೇಲೆ ಮತ್ತಿಷ್ಟು ಬೇಜಾರಾಗಿ ಮತ್ತೆ ಏನು ಇಕ್ಕೋ ಅಂತ ಬಂದೀವಿ ತನಕ ಒಂದು ನಾಲ್ಕು ದಿವಸ ಇದ್ರು ಬ್ಯಾಗ್ ಇಟ್ಕೊಂಡು ಕೋಲಿ ಒಳಗೆ ಕೋಲಿ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಆಮೇಲೆ ಅರುಣಾಚಲ ಪರ್ವತ ಮ್ಯಾಲ ಹೋಗಿ ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕೋತ ನಾಲ್ಕು ದಿವಸ ಆಗಿದ್ರು. ಅರ್ಥಾತ್ ಅವ್ರು ಕೃಷ್ಣನ ಭಕ್ತರು. ಅಗದಿ ಒಂದು ಮಂದಿರದಲ್ಲಿ ಒಂದ್ ಎರಡು ದಿವಸ ಮೂರು ದಿವಸ ಅಲ್ಲೇ ಇದ್ ಬಿಟ್ಟಿದ್ರು. ಕೃಷ್ಣನ್ ಭಜನೆ ಮಾಡ್ಕೊತ ನಮಸ್ಮರಣೆ ಮಾಡ್ಕೊತ ಅಲ್ಲೇ ಇದ್ರು. ನಮಸ್ಮರಣೆ ಬಹಳ ಮಾಡ್ತಿದ್ರು ಅವ್ರು. ನಾನು ಅವ್ರು ನೋಡಿದೀನಿ. ರೋಡಾದ ಅವ್ರ ಜೊತೆ ಹದಿನೈದು ದಿವಸ ಇದ್ದೆ. ಆಮೇಲೆ ಅವರು ಅಲ್ಲಿ ನಾಲ್ಕು ದಿವಸ ಆದ್ಮೇಲೆ ಬಂದು ಬಂದಿದ್ದೆ. ಅವ್ರು ಮತ್ತೆ ನಾವು ಮದ್ರಾಸ್ ಹೋದ್ಬಾರ್ದು ಇಂಟರ್ವ್ಯೂಗೆ ಅಂತ ತಿಳ್ಕೊಂಡು ಬಂದು ಕೂಡ ಕೇಳಿದ್ರು, ಎಲ್ಲಿ ಹೋಗಿದ್ರಿ? ಅಲ್ಲಿ ಹೋಗಿದ್ದೆ. ಏನ್ ಮಾಡಿದ್ರಿ? ಹಿಂಗ್ ನಾಮಸ್ಮರಣೆ ಮಾಡಿದ್ರೆ ಬಹಳ ಆನಂದದೊಳಗಿದ್ದೆ. ಮತ್ತೀಗ ಆನಂದದೊಳಗೆಲ್ಲ ಇದ್ದೀರಿ ಅಂತ. ಏ ಅಲ್ಲಿದ್ದಾಗ ಆನಂದ ಅಲ್ಲಿ ಇದ್ದೆ. ಮತ್ತೆ ಈ ಬರು ಹೋಗು ಆನಂದ ತಗೊಂಡು ಏನ್ ಮಾಡ್ತೀರಿ? ನೀವು ಆನಂದ ಸ್ವರೂಪರ ಇದ್ದೀರಿ ಅಂದ ಕೂಡಲೇ ಅವ್ರಿಗೆ ಇದು ಅನಿಸಿ ಆಮೇಲೆ ಅವ್ರು ಶಿಷ್ಯರಾದ ಗುಂಜಾಲಿ ಅಂತ ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರ, ಸ್ವತಃ ಆ ದಿವ್ಯವಾಗಿರ್ತಕ್ಕಂತಹ ಏನು ಒಂದು ಇರುವಿಕೆ ಅದನ್ನು ಅರಿವದನು ಅದೇ ಪರಮಾತ್ಮ ಸ್ವರೂಪ, ಅದೇ ನಮ್ಮ ಮೂಲ ಸ್ವರೂಪ. ನಾವು ಅದನ್ನೇನದ ಅದ್ರ ಬಗ್ಗೆ ನಮಗ ಜ್ಞಾನ ಇಲ್ಲ, ಅದ್ ಅನುಭವ ಇಲ್ಲ, ಅದ್ ಸಂಪರ್ಕ ಇಲ್ಲ, ಅದ್ರ ಜೊತೆಗೆ ಅದ್ರ ಕಡೆ ಹೋಗ್ಬೇಕನ್ನೋ ಭಾವನಾ ಇಲ್ಲ. ಅದನ್ನ ನಾವು ಅದ್ರ ಜೊತೆಗೆ ನಾವು ಪ್ರೇಮ ಮಾಡಬೇಕು, ಅದ್ರ ಸಂಬಂಧ ಜೋಡಿಸ್ಕೋಬೇಕು. ನಮ್ಮೊಳಗ ಅದಪ್ಪ ದಿವ್ಯವಾಗಿರ್ತಕ್ಕಂಥದ್ದು ಯಾವ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ವ್ಯಾಪಿಸಿಕೊಳ್ಳಿರ್ತಕ್ಕಂಥ ಪರಮಾತ್ಮ ಸ್ವರೂಪದನೋ ಅದು ನಮ್ಮೊಳಗೂ ಅದ ಭಾವದಿಂದ ಅದ ನಾನು ಅದ್ರ ಕಡೆ ಲಕ್ಷ್ಯ ಪಟ್ಟಿಲ್ಲ. ಇವತ್ತಿನ ತನಕನು ಹುಡುಗಾಡಿ ಕಟ್ಟು ಮೊಸರಿ ದೇಹ ಭಾವದೊಳಗ ಮುಂಜಾನೆ ಸಂಜೆ ತನಕನು ಅದರದ ಸುಖ ಅದರದ ದುಃಖ ಅದರದ ಅನುಕೂಲ ಅದರದ ಪ್ರತಿಕೂಲ ಅದರದ ಅಭಿಮಾನ ಅದರದ ಒಂದು ಅಸಡ್ಡತನೆ ಅದರದ ಒಂದು ದೊಡ್ಡ ಸ್ಥಿತಿ ಅದರದ ಒಂದು ದೊಡ್ಡ ಸ್ಥಿತಿ ಮಾಡಿಕೊತ ನಾವು ಏನ್ ಮಾಡ್ಕತ್ತೀವಿ ಅಂದ್ರೆ ಆಯುಷ್ಯವನ್ನು ವ್ಯರ್ಥ ಮಾಡಿಕೊಳ್ತೀವಿ ಅನ್ನೋ ದೃಷ್ಟಿಯಿಂದ ಸಂತೋಷದ ಕಲ್ಕರಿ ಏನಿರ್ತದೆ ಅಂತಂದ್ರೆ ನೀವು ಅದನ್ನು ತಿಳ್ಕೊಳ್ರಿ. ಅರ್ಥಾತ್ ಏನು ಅಂದ್ರೆ ಪರಮಾತ್ಮ ಸ್ವರೂಪ ನಿಮ್ಮೊಳಗದನು ಅದನ್ನ ನೀವು ತಿಳ್ಕೊಳ್ರಿ ಅಂತ ತಿಳ್ಕೊಂಡು ಅರ್ಜುನ ಭಗವಂತ ಏನಂತಂದ್ರೆ ನಾಲ್ಕನೇ ಅಧ್ಯಾಯದಲ್ಲಿ ಅದನ್ನು ಹೇಳಿದ, ನೀನು ಜ್ಞಾನ ಸ್ವರೂಪ ಇದ್ದೀಪ, ಆನಂದ ಸ್ವರೂಪ ಇದ್ದೀರಿ, ಇದು ನಮ್ಮ ಜೀವನ ಧ್ಯೇಯ ಆಗ್ಬೇಕು. ಈ ಜನ್ಮದೊಳಗೆ ನಮ್ಗೆ ಏನಾಗ್ಬೇಕು ಅಂದ್ರೆ ಪರಮಾತ್ಮ ಸ್ವರೂಪದ ಜ್ಞಾನ ಆಗ್ಬೇಕು, ಅವನ ದಿವ್ಯವಾಗಿರ್ತಕ್ಕಂಥ ದರ್ಶನ ಆಗ್ಬೇಕು, ಅವನ ಅನುಭವ ಬರಬೇಕು ಅನ್ನುವಂತಹದ್ದನ್ನ ನಾವು ಧ್ಯೇಯ ಅಂತ ಇಟ್ಕೊಂಡ್ರೆ ಚೂಚಾರ ಇಲ್ಲಾದ್ರೂ ಅದನ್ನು ಉದ್ದೇಶಿಸಂಗಾರ ಏನ್ ಮಾಡ್ಬೇಕು, ಅದ್ರ ಅನುಭವ ಆಗಬೇಕು ಅಂತಂದ್ರೆ ನಮ್ಗೆ ಹೆಂಗಾಗ್ತದೆ ಅಂದ್ರೆ ಕಣ್ಣುಗಳಿಗೆ ಅರ್ಥಾತ್ ಇಂದ್ರಿಯಗಳಿಗೆ ಗೋಚರವಾಗ್ತಕ್ಕಂಥ ವಿಷಯ ಅಲ್ಲ. ಕಣ್ಣಿನಿಂದ ನೋಡ್ಲಿಕ್ಕೆ ಬರಂಗಿಲ್ಲ, ಕಿವಿಯಿಂದ ಕೇಳಿಕ್ ಬರಂಗಿಲ್ಲ, ಮೂಗಿನಿಂದ ಅದ್ರ ವಾಸನೆ ನೋಡ್ಲಿಕ್ಕೆ ಬರಂಗಿಲ್ಲ, ಚರ್ಮದಿಂದ ಅದನ್ನು ಸ್ಪರ್ಶ ಮಾಡ್ಲಿಕ್ಕೆ ಬರಂಗಿಲ್ಲ, ಅಥವಾ ನಾಲಿಗೆಯಿಂದ ಅದ್ರ ರುಚಿ ನೋಡ್ಲಿಕ್ಕೆ ಬರಂಗಿಲ್ಲ. ಮತ್ತೆ ಹೆಂಗ ಬರ್ತದಂದ್ರೆ ಮನೆಯೇ ಅಂತರ್ಕರಣ, ಮನಸ್ಸೇ ಅದಕ್ಕೆ ಸಾಧನೆ. ಹಾಗಾದ್ರೆ ಮನಸ್ಸಿಗೆ ನಮ್ಗೆ ಅನುಭವ ಬರುವಂತಪ್ಪ ಅಂದ್ರೆ ಈ ಸದ್ಯ ಇರೋ ಈ ನಮ್ಮದೇ ಒಂದು ಹೊಲಸು ಮನಸ್ಸದನು ಈ ಹೊಲಸು ಮನಸ್ಸಿನಿಂದ ಅದನ್ನ ಅನುಭವ ಪಡ್ಕೊಳ್ಳಿ ಬರಂಗಿಲ್ಲ. ಮತ್ತೇನಾಗ್ಬೇಕು ಅಂದ್ರೆ ಮನಸ್ಸು ಶುದ್ಧ ಆಗ್ಬೇಕು. ನಾವು ಮನೇ ಮಾಡ್ಬೇಕಾದ್ರೆ ಏನು ಅಂದ್ರೆ ನಮಗೆ ಬಾವಿ ತೋಡಿ ನೀರು ತೆಗಿಬೇಕಾಗಿ ನಮಗೆ ನೀರು ಬೇಕಾಗಿ ಬಂದಾಗ ಅಲ್ಲಿ ನೀರೇನದನ್ನೋ ಸ್ವಯಂ ಸಿದ್ಧ ಅದನ್ನ ನಮಗೆ ನೀರು ಬೇಕು ಅಂದ್ರೆ ನಾವು ಏನ್ ಮಾಡಬೇಕು, ಎದ್ರ ಸಲ ಕಷ್ಟ ಪಡಬೇಕು ಅಂತಂದ್ರೆ ಆ ಮೇಲೆ ಮಣ್ಣು ಕಲ್ಲು ತೆಗೆದು ಸಲ ಕಷ್ಟ ಪಟ್ಟು ಬಿಟ್ರೆ ಆಯ್ತು. ಮಣ್ಣು ಕಲ್ಲು ತೆಗೆದು ಒಗದಿವಿ ಅಂದ್ರೆ ಒಳಗೆ ನೀರು ಹೆಂಗ ಅದನ್ನ ಹಂಗೇನದಂದ್ರೆ ನಾವು ಏನ್ ಮಾಡ್ಬೇಕಾಗಿದ್ದ ಪ್ರಯತ್ನ ಅಂದ್ರೆ ಮನೆಯೊಳಗ ಒಂದು ದೊಡ್ಡ ಕಲ್ಲದ, ಅರ್ಥಾತ್ ನಾವು ಅದ್ರ ಮುಂದೆ ನಿಂತೀವಿ, ಮನೆಯೊಳಗ ಬೆಳಕದ, ಅರ್ಥಾತ್ ಕನ್ನಡಿನೂ ಬಹಳ ಉತ್ತಮ ಕನ್ನಡದ, ಅದು ನಮ್ಮ ಮಾರಿ ಕಾಣಿಸೋದು. ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಕನ್ನಡಿ ಮ್ಯಾಲೆ ಇಷ್ಟು ಧೂಳು ಬಿದ್ದಲ್ಲ, ಆದ್ರಿಂದ ನಮ್ಮ ಮಾರಿ ಕಾಣಿಸ್ಬಂತು. ಹಂಗಾಗಿ ಏನ್ ಮಾಡ್ಬೇಕು ಅಂದ್ರೆ ನಾವು ಮಾರಿ ತೊಳ್ಕೊಂಡು ಬಂದು ನಾವೇನಪ್ಪ ಅಂದ್ರೆ ಅದ್ರ ಮುಂದೆ ಅಂತ ಕಾಣಿಸ್ತದೇನು ಕಾಣಿಸಂಗಿಲ್ಲ. ಮತ್ತೇನ್ ಮಾಡಿ ಕಾಣಿಸ್ತದಂದ್ರೆ ಕನ್ನಡಿ ಸ್ವಚ್ಛ ಬಳಸಿಬಿಟ್ಟು ಕಾಲಿ ಹೆಂಗು. ಹಾಗೆ ನಮ್ಮ ಮನಸ್ಸಿನೊಳಗೆ ಏನಂದ್ರೆ ಪರಮಾತ್ಮ ಇದ್ದಾನೆ, ಆದ್ರೆ ನಮ್ಗೆ ಕಾಣಿಸ್ಬಂತು. ಯಾಕೆ ಕಾಣಿಸ್ಬೇಕು ಅಂದ್ರೆ ಆ ಮನಸ್ಸು ಅನ್ನುವಂತ ಕನ್ನಡಿ
ಅತ್ಯಂತ ಮಲಿನವಾಗಿದೆ. ಶ್ರೀ ಗುರು ಚರಣ ಸರೋಜ ರಜ ನಿಜಮನ ಮುಕುರ ಶುಭ. ಈ ಮುಕುರ ಅಂದ್ರೆ ಕನ್ನಡಿ, ನನ್ನ ಮನಸ್ಸು ಅನ್ನುವಂತ ಕನ್ನಡಿಯನ್ನು ನಾನು ಸ್ವಚ್ಛಗೊಳಿಸಿ ಅರ್ಥಾತ್ ಏನು ಭಗವಂತನ ದಿವ್ಯವಾಗಿರ್ತಕ್ಕಂಥ ಒಂದೇನ್ ಮಾಡ್ತೀನಿ ಅಂತ ತುಳಸಿದಾಸರು ಹೆಂಗೆ ಹೇಳಿದ್ರು ಅಂದ್ರೆ, ಈ ಕನ್ನಡಿ ಸ್ವಚ್ಛ ಮಾಡುದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನಾವು ಕನ್ನಡಿ ಒಳಗಿರ್ತಕ್ಕಂಥ ದೋಷಗಳನ್ನು ತೆಗಿಬೇಕು. ಮನಸ್ಸು ಅನ್ನುವಂಥ ಕನ್ನಡಿ ಒಳಗಿರ್ತಕ್ಕಂಥ ರಾಗ ದ್ವೇಷ ಮದ ಮತ್ಸರ ಕಾಮ ಕ್ರೋಧ ಇವೆಲ್ಲ ಏನ್ ನೂರ ಎಂಟು ಮೊದಲು ತುಂಬೇದನು ಮಾಲಿನ್ಯ, ಅದನ್ನ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ವಚ್ಛ ಮಾಡ್ಬೇಕಾಗಿದೆ. ಅದು ಯಾವ ಭಾವಗಳು ತುಂಬೇದ ಅಂದ್ರೆ, ಅದೇನ್ ಕಲ್ಲು ಅರ್ಥಾತ್ ಏನಪ್ಪ ಅಂದ್ರೆ ಪದಾರ್ಥದ ಭಾವದಲ್ಲಿ ತುಂಬೇದೇನು, ಮಟೀರಿಯಲ್ ಆಗಿ ತುಂಬೇದೇನು ಅಂದ್ರೆ ಇಲ್ಲ. ಯಾವ ಭಾವದಲ್ಲಿ ತುಂಬೇದಂದ್ರೆ ವಿಚಾರಗಳ ಭಾವದಲ್ಲಿ ತುಂಬಿದೆ. ವಿಚಾರಗಳಂದ್ರೆ ಏನು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಶಬ್ದಗಳು, ಶಬ್ದ ಬಿಟ್ಟು ವಿಚಾರ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ ಏನು ಅಂದ್ರೆ ಯಾವ ಶಬ್ದಗಳಿಂದ ಯಾವ ಶಬ್ದಗಳ ಇರುವಿಕೆಯಿಂದ ನಮ್ಮ ಮನಸ್ಸಿಗೆ ಒಂದು ಕ್ಷಣನೂ ಸಮಾಧಾನ ಆಗುವುದಿಲ್ಲೋ ಅಥವಾ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಭಗವಂತನ ಅನುಭವ ಬರೋದಿಲ್ಲೋ, ಅಂಥ ಶಬ್ದಗಳ ತುಂಬ್ಯಾವ ನಮ್ಮ ಮನುಷ್ಯನಾಗ. ಎಲ್ಲಿ ಶಬ್ದವು ಅಂದ್ರೆ ದೇವತ್ತಿನ ಶಬ್ದಗಳು, ದೃಶ್ಯದ ಶಬ್ದಗಳೇ ತುಂಬ್ಯಾವ. ಅರ್ಥಾತ್ 24 ತಾಸು ಎಷ್ಟದೇ ಸ್ಪೀಡ್ ಅದ ಅಂದ್ರೆ ವಿಚಾರಗಳದ್ದು ಶಬ್ದಗಳದ್ದು ಈ ದೃಶ್ಯದ್ದು ಅಂತ ಹೇಳ್ಕೊಂಡು ಕೇಳಿದ್ರೆ ಅದ್ರೊಳಗೆ ಹೆಂಗಾಗಿದೆ ಅಂದ್ರೆ, ಮ್ಯಾಲ ನೀರು ಸಳಮಳ ಸಳಮಳ ಕುದಿರಿಕತ್ತೆ ಬದಿ ಮೇಲೆ, ಅದ್ರೊಳಗೆ ಹಿಂದಿನ ಕಾಲದಲ್ಲಿ ಇಂಜೆಕ್ಷನ್ ಮಾಡ್ಬೇಕಾದ್ರೆ ಸೂಜಿ ಏನದನು ಆ ಮಳ್ಳು ನೀರೊಳಗೆ ಕುದಿಯು ನೀರೊಳಗೆ ಹಾಕಿ ತೆಗೆದು ಇಂಜೆಕ್ಷನ್ ಮಾಡ್ತಿದ್ ನೋಡ್ರಿ. ನೀರು ಕುದಿತಾ ಇತ್ತು ಅಂದ್ರೆ ಕೆಳಗಿನ ಸೂಜಿ ಕಾಣಿಸಂಗಿಲ್ಲ, ಆ ನೀರು ಕುದಿಯೋದು ನಿಂತ ಕೂಡಿ ಹೆಂಗ್ ಕಾಣಿಸ್ತದನು. ಹಾಗೆ ನಮ್ಮ ಅಂತಃಕರಣದೊಳಗೆ ಭಗವಂತ ಒಳಗಿದ್ದಾನೆ, ಅದ್ರ ಮ್ಯಾಲ ಮನಸ್ಸು ಅನ್ನೋ ನೀರಿನದಂದ್ರೆ ಯಾವಾಗಲೂ ಸರಬರ ಸರಬರ ಕುದಿತಾ ಇರೋದ್ರಿಂದ ಆ ಭಗವಂತನ ದರ್ಶನ ನಮ್ಗೆ ಆಗ್ತಾ ಇಲ್ಲ. ನೀರು ಶಾಂತವಾಗಿ ನಿಂತು ಬಿಟ್ರೆ ಒಮ್ಮೆಲೆಯಿಂದ ಭಗವಂತನ ದರ್ಶನ ಆಗ್ತದೆ. ಹೆಂಗು ಹಾಗೆ ಮನಸ್ಸಿನ ಹೊಯ್ದಾಟು ಶಾಂತ ಆಗಿದ್ದು ಹೊರತು ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಷ್ಟ ನ ವಿಚೇಷ್ಟತೆ ಕಾಮಾ ಪರಮಾಂಗತಿಂ. ಉಪನಿಷತ್ತಿನಲ್ಲಿ ಹೇಳ್ತಾರೆ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ, ಈ 5 ಜ್ಞಾನೇಂದ್ರಿಯಗಳು ಶಾಂತ ಆಗ್ತವೆ. ಕಣ್ಣಿಗೆ ನೋಡ್ಬೇಕು ಅಂತ ಅನ್ಸಬಾರ್ದು, ಕಿವಿಗಳ ಕೇಳ್ಬೇಕು ಅನ್ಸಬಾರ್ದು, ಮೂಕಿ ಮುಂಚೆ ನೋಡ್ಬೇಕು ಅನ್ಸಬಾರ್ದು, ನಾಲಿಗೆ ರುಚಿ ನೋಡ್ಬೇಕು ಅಂತ ಅನ್ಸಬಾರ್ದು, ಕೈ ಅರ್ಥಾತ್ ಏನಂದ್ರೆ ಕೈ ಮುಟ್ಬೇಕು ಅನ್ಸಬಾರ್ದು. ಈ 5 ಜ್ಞಾನೇಂದ್ರಿಯಗಳು ಶಾಂತ ಆಗ್ಬೇಕು. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ, ಮನಸ್ಸು ಶಾಂತ ಆಗ್ಬೇಕು. ಜಪ ಮಾಡ್ಲಿಕ್ಕೆ ಹತ್ತಿವೆ ಅಂದ್ರೆ ಮತ್ತೊಂದು ವಿಚಾರ ಬರಬಾರ್ದು, ಶಾಂತವಾಗಿ ಅರ್ಥಾತ್ ಏನಂದ್ರೆ ಜಪ ನಡಿಬೇಕು. ಮನಸ್ಸು ಶಾಂತ ಬುದ್ಧಿಷ್ಟ ನ ವಿಚೇತತೆ, ಬುದ್ಧಿನೂ ಸಹಿತ ಏನ್ ಮಾಡಬಾರ್ದು ಅಂದ್ರೆ ಯಾವುದು ಅರ್ಥಾತ್ ವಿಚಾರ ಮಾಡಬಾರ್ದು. ತಮಾವ ಪರಮಾಂಗತಿ, ಆವಾಗಲೇ ಆ ಪರಮಾತ್ಮ ಸ್ವರೂಪದ ಅನುಭವ ಬರ್ತದೆ. ತಪ್ಪಲ್ಲಿ ಏನು ಅಂದ್ರೆ ಮನಸ್ಸಿನಿಂದ ತಿಳ್ಕೊಳಕ್ ಬಂದಿದ್ರು ಬರೋದಾಗಿದ್ರು ಸಹಿತ ಆ ಮನಸ್ಸಿಗೆ ಯಾಕೆ ಅನುಭವ ಬರಬಾರ್ದು ಅಂದ್ರೆ, ಮನಸ್ಸು ಅದರ ಜೊತೆ ತಾರಾತ್ಮ್ಯ ಆಗಿದೆ ಅದರ ಅನುಭವ ಬರ್ತದೆ, ಸಬ್ಜೆಕ್ಟಿವ್ ನಾಲೆಜ್. ಆದ್ರೆ ಮನಸ್ಸು ತಾರಾತ್ಮ್ಯ ಆಗ್ಲಿಕ್ಕೆ ಏನಾಗ್ತಾಯ್ತದೆ, ಮನಸ್ಸು ಶುದ್ಧ ಆಗ್ಬೇಕಾಗ್ತದೆ. ಶುದ್ಧ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅಂದ್ರೆ ನಿಶ್ಶಬ್ದ ಆಗ್ಬೇಕಾಗ್ತದೆ, ನಿರ್ವಿಚಾರ ಆಗ್ಬೇಕಾಗ್ತದೆ. ಆದ್ರಿಂದ ನಿರ್ವಿಚಾರ ವೈಶಾಲದ ಅಧ್ಯಾತ್ಮ ಪ್ರಸಾದ, ನಿರ್ವಿಚಾರ ಆಗೋದ್ರೊಳಗೆ ವಿಶಾಲದಿದ್ದರೆ ಮಾತ್ರ ಅಧ್ಯಾತ್ಮ. ಹಂಗಾದ್ರೆ ಧ್ಯೇಯ ಏನಾದ್ರು ಅಂದ್ರೆ ನಾವು ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕಾಗಿ, ನಾವು ಭಗವಂತನ ಸ್ವರೂಪದ ಜ್ಞಾನ ಆಗ್ಬೇಕು, ಅನುಭವ ಬರ್ಬೇಕು, ಒಂದು ದರ್ಶನ ಆಗ್ಬೇಕು. ಹಂಗಾದ್ರೆ ಏನಾಗ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ಮನಸ್ಸನ್ನು ಶುದ್ಧ ಮಾಡಬೇಕು. ಮನಸ್ಸನ್ನು ಶುದ್ಧ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾಮಸ್ಮರಣೆ ಮಾಡ್ಬೇಕು. ನಾವು ಎಷ್ಟು ನಾಮಸ್ಮರಣೆ ಮಾಡ್ತೀವೋ ಅಷ್ಟು ನಮ್ಗೆ ಏನಾಗ್ತದೆ, ಭಗವಂತನ ಅನುಭವದ ಕಡೆ ನಮ್ಗೆ ಹೋಗ್ಲಿಕ್ಕೆ ಶಕ್ತಿ ಆಗ್ತದೆ. ಆದ್ರಿಂದ ಏನ್ ಮಾಡಿದ್ರು ಅಂತಂದ್ರೆ, ಸರದಂ ಕೀರ್ತಯಂತೋ ಮಾಂ ಯತಂತಶ್ಚರಣವ್ರತ. ಒಂದು ಪ್ರಕಾರದಿಂದ ಅಲ್ಲ, ಅನೇಕ ಪ್ರಕಾರದಿಂದ ನಮ್ಮ ಚಿತ್ತ ಶುದ್ಧಿ ಮಾಡಿಕೊಂಡು ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವಂತ ವಿಷಯದಲ್ಲೇ ಜ್ಞಾನೇಶ್ವರ ಮಹಾರಾಜರು ಪ್ರತಿ ಕಳಕಳಿಯಿಂದ ಸಣ್ಣ ಮಕ್ಕಳಿಗೆ ಹೇಳಿದಂಗೆ ಹೇಳ್ತಾ ಹೇಳ್ತಾ ಈ ಭಜನೆಯ ಪದ್ಧತಿಯನ್ನು ಅರ್ಜುನ ತಿಳಿದಿರುವಿ ನೀನು, ಹಿಂದೆ ನಾವು ಈ ಮಾತನ್ನು ಹೇಳಿರುವೆವು ಅಂತ ಹೇಳಿ, ಆಗ ಅರ್ಜುನ ತಿಳಿದಿರುವೆಂದ್ರೂ ಅವಾಗ ನಾವಲ್ಲೆಲ್ಲ ಅದನ್ನು ನೀವು 4ನೇ ಅಧ್ಯಾಯದಲ್ಲಿ ಹೇಳಿದಾಗ ನಾವು ಅದನ್ನೆಲ್ಲ ಕೇಳಿದೀವಿ, ನಾವು ತಿಳ್ಕೊಂಡ್ವಿ, ಇದು ಭಗವತ್ ಪ್ರಸಾದದ ಕಾರ್ಯವೆಂದನು. ಅರ್ಥಾತ್ ನಮ್ಗೆ ಹೆಂಗ ತಿಳಿತು ಅಂತಂದ್ರ, ತಮ್ಮ ಅನುಗ್ರಹದಿಂದಲೇ ತಿಳಿತು.
ಇದು ಭಗವಂತನ ಕೃಪಾ ಪ್ರಸಾದದಿಂದಲೇ ಬೆಳೀತು. ನನ್ನ ಬುದ್ಧಿಯಿಂದ, ನನ್ನ ಒಂದು ಅಕ್ಕಲದಿಂದ, ನನ್ನ ಕೌಶಲ್ಯದಿಂದ, ನನ್ನ ಒಂದು ಏನಪ್ಪ ಅಂತಂದ್ರೆ ಶಣಾತ್ಮದಿಂದ ನಾನು ತಿಳ್ಕೊಂಡೇನು ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲ, ಕೇವಲ ಸದ್ಗುರುಗಳ ಕೃಪಾ ಅಥವಾ ಭಗವಂತನ ಕೃಪೆಯಿಂದ. ಆದರೆ ಅಮೃತದ ಭೋಜನವನ್ನು ಸಾಕೆನ್ನುವರೇ, ಅರ್ಥಾತ್ ಯಾರಾದ್ರೂ ಉಟ್ಟು ಕೂತಾಗ ಅಮೃತ ಬಳಸ್ಲಿಕ್ಕಂತ್ರ ನಾವು ಬಾಕಿದ ಬ್ಯಾಡ ಅನ್ಬೇಕೆ ಹೊರತು ಅಮೃತ ಇನ್ನೂ ಹಾಕಿರಿ, ಇನ್ನೂ ಹಾಕಿರಿ, ಅಪಚಯ ಆದ್ರಿ ಮತ್ತೆ ಆಮೇಲೆ ಗಂಟ ಬಂದು ಸತ್ಗೀತೀರಿ ಅಲ್ರಿ, ಅಮೃತ ಕುಡಿದು ಯಾವಾಗ ಸಾಯ್ತಾನೇನು, ನಿಮ್ಗೆ ಅಷ್ಟು ಹಾಕಿದ್ರು ಕುಡಿತೀವಿ. ಈ ಮಾತಿನಿಂದ ಶ್ರೀ ಅನಂತನು ಅರ್ಜುನ ಉತ್ಸುಕನಿರುವುದನ್ನು ಕಂಡನು. ಅಂತಃಕರ್ಮದಲ್ಲಿ ಒಂದು ಸುಖವನ್ನು ಶ್ರೀಕೃಷ್ಣ ಗೋಣು ಹಾಕಿದನು. ಈ ಮಾತಿನಿಂದ ಶ್ರೀ ಅನಂತನು ಅರ್ಜುನ ಉದಾಹರಣೆ ಹೇಳಿದ ಕೂಡಲೇ ಭಗವಂತನಿಗೆ ಸಂತೋಷ. ಅವರ ಅರ್ಜುನ ಉತ್ಸುಕನಿರುವುದನ್ನು ಕಂಡನು. ಅರ್ಜುನ ಹಂಗಾದ್ರೆ ಕೇಳಬೇಕು ಅನ್ನೋ ಉತ್ಸುಕತಾದ, ಇನ್ನೂ ಅಷ್ಟು ವಿಷಯ ಕೇಳಬೇಕನ್ನೋ ಉತ್ಸುಕತಾದ ಅಂತ ತಿಳ್ಕೊಂಡು ಅಂತಃಕರ್ಮದಲ್ಲಿ ಹೊಂದಿ ಸುಖವನ್ನು ಅವನಿಗೆ ಮನಸ್ಸಿಗೆ ಬಹಳ ಸಂತೋಷ ಆಯ್ತು. ಅವಾಗ ಕೃಷ್ಣ ವಾ 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 ಅಂತ ಎಲ್ಲ ಏನ್ ಮಾಡ್ಕಂತ ನಾನು ಹೇಳ್ತೇನೆ ಬಾ ಹೇಳ್ತೇನೆ ಕಾಲಿ ಮಾಡ ಅಂತ ತಿಳ್ಕೊಂಡು ಗೋಣ ಹಾಕಿದ. ಉತ್ತಮ ಮಾಡಿದ ಪದಾರ್ಥ ಇಲ್ಲವಾದರೆ ಅಪ್ರಸಂಗ ಸರ್ವಥ, ಉತ್ತಮ ಮಾಡಿದಿ ಪಾರ್ಥ ಇಲ್ಲವಾದರೆ ಅಪ್ರಸಂಗ ಸರ್ವಥ, ಆದರೂ ಹೇಳುವುದರಲ್ಲಿ ನಮಗೆ ಆಸ್ತ ನಿನ್ನ ನಿನ್ನ ಮಾತಿನಿಂದ ಎಂದು. ಅರ್ಥಾತ್ ಏನು ಅಂದ್ರೆ ಉತ್ತಮ ಮಾಡಿದ್ವ ಅರ್ಜುನ, ಉತ್ತಮ ಮಾಡಿದಿ ಇಲ್ಲವಾದರೆ ಅಪ್ರಸಂಗ ಸರ್ವಥ, ಇಲ್ಲೇ ಇದ್ರೆ ನಾನೇನ್ ಮಾಡಬಹುದಾಗಿತ್ತು ಅಂದ್ರೆ ಹಿಂದೆ ಹೇಳಿದ್ಬೇಡ ಒಂದ್ಸಲ ಮತ್ತೆ ಹಾಕಿದ್ರೆ ಅದ ಅಪ್ರಸಂಗ ಆಗಿ ಹೋಗ್ತಿತ್ತು. ಅರ್ಥಾತ್ ಏನಂದ್ರೆ ಅಪ್ರಸಂಗವನ್ನು ಮತ್ತೆ ಹಾಕ, ಈ ಸಂದರ್ಭದಲ್ಲಿ ಅದರದೇನ ಅವಶ್ಯಕತೆ ಇಲ್ಲ, ಹಿಂದೆ ಹೇಳಿ ಅದಕ್ಕೆ ಬಿಟ್ಟು ಬಿಡಬಹುದು, ನಾ ಬಿಟ್ಟು ಬಿಡಬಹುದಾಗಿತ್ತು. ಅರ್ಥಾತ್ ಏನು ಅಂದ್ರೆ ಹಿಂದೆ ಹೇಳಿರುವುದರಿಂದ ಅಪ್ರಸಂಗ ನಾ ಇನ್ನೊಂದ್ಸಲ ಹೇಳಿದ್ನಿ ಮತ್ತ ಅದನ್ನ ಹೇಳ್ಬೋದು ಕೂಡ್ತಿರಲ್ರಿ ಅಂತ ಅನ್ನುವಂತ ಆದಿಗೀದಿ ಇತ್ತು ಅಂತ ನಾನು ಮನುಷ್ಯನಾಗಿ ಬಂದಿದ್ದು. ಆದ್ರೂ ನೀನ ಮತ್ತೆ ನಂದಿ ಅಂದ್ರೆ ಹೇಳಿ ಅಡ್ಡಿ ಇಲ್ಲ ಅಂತ, ಆದರೂ ಹೇಳುವುದರಲ್ಲಿ ನಮಗೆ ಆಸ್ತ ನಿನ್ನ ಮಾತಿನಿಂದ ಆಯಿತು. ಅರ್ಥಾತ್ ಏನು ಅಂದ್ರೆ ಅದನ್ನ ನಾನು ಕರೆಕ್ಷನ್ ಮಾಡಿದ್ವಿ, ಆದ್ರೂ ಹೇಳುದ್ರ ನಮ್ಗೆ ಯಾಕೆ ಆಸ್ತ ಆಯ್ತು, ಇಂಟ್ರೆಸ್ಟ್ ಬಂತು, ನಮ್ಗೆ ಅಭಿರುಚಿ ಉಂಟಾಯ್ತು ಅಂದ್ರೆ ನಿನ್ನ ಮಾತಿನಿಂದ ಆಯಿತು. ನೀನು ಏನ್ ಹೇಳುವೆ ಇದರಿಂದ ಪಾರ್ಥದಿಂದನು ಇದೇನು ಹೇಳುವೆ, ಪಾರ್ಥದಿಂದನು ಇದೇನು ಹೇಳುವೆ, ಚಕೋರವಿಲ್ಲದೆ ಬೆಳದಿಂಗಳಿಲ್ಲವೇ. ಅರ್ಜುನ ಅಂತ ಕೃಷ್ಣ ಏನ್ ಪಾಯ್ತಿ ಯಾಕೆ ಹೇಳ್ತಿದ್ದಿ ನೀನು, ಅರ್ಥಾತ್ ಏನು ಅಂದ್ರೆ ಒಂದ್ ವೇಳೆ ಚಕೋರ ಇಲ್ಲ ಅಂದ್ರೆ ಬೆಳದಿಂಗಳೇ ಇಲ್ಲ ಹೇಳಿ, ನಾವು ನನ್ನಂಥ ಒಬ್ಬ ಕೇಳಲಿಕ್ಕೆ ನಿನ್ನ ಮುಂದೆ ಕೂತಿರ್ಲಿಕ್ಕಿಲ್ಲ ನಿಂತಿರ್ಲಿಕ್ಕಿಲ್ಲ ಅಂತ ಇಟ್ಕೊಂಡು ಅಂದ್ರೆ ಅನ್ನೋ ಮಾತ್ರದಿಂದ ನಿನ್ನ ಅಂತಃಕರಣದಿಂದ ಬರ್ತಕ್ಕಂತಹ ವಿಚಾರಗಳನ್ನೇ ನಾವು ಹೇಳು ಬಿಟ್ಟ ಬಿಡ್ಬೇಕು. ನೀನು ಒಂದ್ ಚಕೋರ್ ಇಲ್ಲ ಅಂತ ಒಂದು ಜಗತ್ತೇನು ಮುಳು ಜಗತ್ತೇನು ಇಲ್ಲೇ ಇಲ್ಲೇನು, ಆ ಚಕೋರ್ ಏನಪ್ಪ ಇವತ್ತು ಯಾಕೋ ಚಕೋರ್ ಬಂದಿಲ್ಲ ಅಂತ ಪ್ರವಚನ ಬಂದ್ ಮಾಡ್ಬಿಡುದು, ಯಾವ ಚಕೋರ್ ಯಾರು ಬಂತ. ಅರ್ಥಾತ್ ಏನು ಅಂದ್ರೆ ಆ ಚಕೋರ್ ಇಲ್ಲ ಅಂತ ತಿಳ್ಕೊಂಡು, ಅರ್ಥಾತ್ ಏನು ಅಂದ್ರೆ ಚಕೋರವಿಲ್ಲದೆ ಬೆಳದಿಂಗಳಿಲ್ಲಬೇಕಂದ್ರ ವಿಚಾರ ಮಾಡಿದೆ ಯಾಕೋ ಚಕೋರ್ ಪಕ್ಷಿ ಬಂದಿಲ್ಲ, ಆದ್ರೆ ನಾವೇನು ಉದಯ ಆಗೋ ಬೇಡ. ಅರ್ಥಾತ್ ನಾವು ಸಣ್ಣದ ಕವಿತಾ ಇತ್ತ ಚಕೋರಂಗೆ ಚಂದ್ರಮನ ಉದಯದ ಚಿಂತೆ ಅನ್ನುವ ಹಾಗೆ ಶಾಂತಗೊಳಿಸುವುದು ಸ್ವಭಾವವಲ್ಲವೇ. ಅರ್ಥಾತ್ ಏನು ಅಂದ್ರೆ ಶಾಂತಗೊಳಿಸುವುದು ಚಂದ್ರನ ಸ್ವಭಾವವಲ್ಲವೇ. ಶಾಂತಗೊಳಿಸುವುದೇನೋ ಚಂದ್ರ ಅದರಲ್ಲ, ಶಾಂತಗೊಳಿಸುವುದು ಸ್ವಭಾವವಲ್ಲವೇ ಅಂತದ. ಆದ್ರೆ ಎದ್ರ ಸ್ವಭಾವ ಅಂದ್ರೆ ಚಂದ್ರನ ಸ್ವಭಾವ, ಶಾಂತ ಜಗತ್ತನ್ನು ಶಾಂತಗೊಳಿಸುವುದೇನೋ ಚಂದ್ರನ ಸ್ವಭಾವ. ಅದೇ ಕೇವಲ ಚಕೋರ್ ಪಕ್ಷಿಗಾಗಿ ಚಂದ್ರ ಅಷ್ಟೊಂದು ಶಾಂತವಾದ ಶೀತಲವಾದ ಆಹ್ಲಾದವನ್ನು ಉಂಟು ಮಾಡತಕ್ಕಂತ ಒಂದು ಬೆಳದಿಂಗಳನ್ನ ಎಲ್ಲಾ ಕಡೆಗೂ ಸೇರಿದ ಏನ್ರಿ ಅವನಿಗೆ ಸ್ವಭಾವ, ಜಗತ್ತನ್ನ ಶಾಂತಗೊಳಿಸುವುದು ಅವನ ಸ್ವಭಾವ. ಆದರೆ ಚಕೋರ ತನ್ನ ಸುಖಕ್ಕಾಗಿ ಕೊಕ್ಕು ತೆರೆಯುವುದು ಚಂದ್ರನ ಕಡೆಗೆ, ಅದರಂತೆ ನಮ್ಮ ವಿನಂತಿ ಕಿಂಚಿತ್ತಾಗೆ, ಆದರೆ ಭಗವಂತ ಕೃಪಾ ಸಿಂಧು. ಆದ್ರೆ ಚಕೋರ ತನ್ನ ಸಂತೋಷಕ್ಕಾಗಿ ಬೆಳೆದಿಂದ ಭಗವಂತ ಚಂದ್ರ ಪಟ್ಟಿರೋದು ಇಡೀ ಜಗತ್ತಿಗಾಗಿನೇ ಕೊಟ್ಟಾರ. ಅರ್ಥಾತ್ ಏನು ಅಂದ್ರೆ ಅವಂಥ ಒಂದು ಉದಾರ ವಂಶ. ಆದ್ರೆ ಈ ಚಕೋರ ಏನದನು ಅವನ ಅಷ್ಟು ಸ್ವಾರ್ಥ ಸಂಕೋಚಿಸಿದ್ದಾನೆ ಇಲ್ಲಿ, ನನ್ ಮಕ್ಕಳು ಬಂದಿದ್ದೇನು ನನ್ ಮಕ್ಕಳು ಬಂದಿದ್ದೇನು ಅಂತಿರ್ತಾರೆ ಕೆಲವರು, ನೂರಾರು ಹುಡುಗರು ಕೂತಿರ್ತಾವ
ನೀವು ನನ್ನ ಮಗ ಬಂದಿದ್ದೆ, ನನ್ನ ಮಗ ಬಂದು ನನ್ನ ಮಗನ ಸಲವಾಗಿ ಕಾರ್ಯಕ್ರಮ ಮಾಡಿದ್ರೆ ಅರ್ಥಾರ್ಥ ಏನು ಅಂದ್ರೆ ನಮ್ಮ ಹಿಂಗಿರ್ತಾವ ಸಣ್ಣತನ ಅನ್ನೋದು ಹಿಂಗಿರ್ತದೆ. ಅವ್ರು ತನ್ನ ಮಗ ಬಂದಿದ್ದಿಲ್ಲ ಅಂದ್ರೆ ಕಾರ್ಯಕ್ರಮದಾಗ ಇಂಟ್ರೆಸ್ಟ್ ಆಗೋದಿಲ್ಲ. ಹಂಗ ಬೇರೆ ಚಂದ್ರ ಇಲ್ಲ, ಚಂದ್ರ ಏನು ಆ ಚಕೋರ್ ಪಕ್ಷಿ ಸಲವಾಗಿ ಕಾಯಿಲ್ಯತ್ತೇನ ಅದಿಲ್ಲ ಅಂದ್ರೆ ಏನ್ ಬೆಳೆದಿಲ್ಲ ಚಲ್ಲೋದು ಬಿಟ್ಟ ಬಿಡ್ತಾನೆ, ಬೆಳೆದಿಲ್ಲ ಕೊಡಂಗೆ ಇಲ್ಲ. ಇಡೀ ಜಗತ್ತಿಗೆ ಶಾಂತ ಜಗತ್ತನ್ನ ಶಾಂತಗೊಳಿಸುವಂತ ಚಂದ್ರ ಆ ಚಕೋರ್ ಪಕ್ಷಿಗೆ ಬಹಳ ದೊಡ್ಡ ಬಹಳ ಇದನ್ನ ಮಾಡುವುದಿಲ್ಲ. ಆದ್ರೆ ಚಕೋರ್ ಏನ್ ಮಾಡ್ತದಂದ್ರೆ, ಆದರೆ ಚಕೋರ್ ತನ್ನ ಸುಖಕ್ಕಾಗಿ ಕೊಪ್ಪು ತೆರೆಯುವುದು ಚಂದ್ರನ ಕಡೆಗೆ. ಆ ಚಕೋರ್ ಏನ್ ಮಾಡ್ತದೆ, ಚಕೋರ್ ಪಕ್ಷಿಯ ಮರಿ ಆ ಬೆಳೆದಿನಲ್ಲಿರ್ತಕ್ಕಂಥ ಅಮೃತವನ್ನು ಸೇವನೆ ಮಾಡ್ತಿರ್ತದೆ. ನಿನ್ನ ಹೇಳಿದ ಉದಾಹರಣೆ, ಆ ಚಕೋರ್ ಪಕ್ಷಿಯ ಮರಿಗೇನೆ ಏನ್ ಶಕ್ಯದ ಅಂತಂದ್ರೆ ಆ ಚಂದ್ರನೊಳಗಿರ್ತಕ್ಕ ಚಂದ್ರನ ಕಿರಣಗಳಲ್ಲಿರ್ತಕ್ಕಂಥ ಅಮೃತವನ್ನು ಆಸ್ವಾದನೆ ಮಾಡುವಂತಹದ್ದು ಅದಕ್ಕೆ ಮಾತ್ರ ಶಕ್ತಿ ಇದೆ. ಆದರೆ ಚಕೋರ್ ತನ್ನ ಸುಖಕ್ಕಾಗಿ, ಚಕೋರ್ ತನ್ನ ಸುಖಕ್ಕಾಗಿ ಕೊಕ್ಕು ತೆರೆಯುವುದು ಚಂದನಗಳಿಗೆ, ಅರ್ಥಾತ್ ತನ್ನ ಚುಂಚವನ್ನ ಹಿಂಗ್ ಬಾಯಿ ತಕ್ಕುವಂತ ಕೂತಿರ್ತದೆ. ಅದರಂತೆ ನಮ್ಮ ವಿನಂತಿ ಕಿಂಚಿತ್ತಾಗಿ, ಅರ್ಥಾತ್ ಹಂಗ ನಮ್ಮ ವಿನಂತಿ ಅದ ಸ್ವಲ್ಪ ನಾವು ಚಕೋರ್ ಪಕ್ಷಿಗತೆ ನಾವು ಬಾಯಿ ತಕ್ಕೊಂಡು ಕೂತೀವಿ. ಆದ್ರೆ ಭಗವಂತ ಕೃಪಾ ಸಿಂಧು, ಅರ್ಥಾತ್ ನಾವು ಕೃಪಾ ಸಿಂಧು ಇದ್ದ ಸಾಗರಿದ್ದಾನೆ, ಜಗತ್ತಿಗೇನೆ ಹಿತ ಆಗಿದೆ ಅಂತ ಸುಮ್ಮನ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನನ್ನ ನಿಮಿತ್ತ ಮಾಡಿಕೊಂಡು, ಅರ್ಥಾತ್ ಏನಂದ್ರ ನನ್ನ ಬಗ್ಗೆ ಇರ್ತಕ್ಕಂಥ ಪ್ರೇಮದ ಪ್ರೇಮವನ್ನ ನಿಮಿತ್ತ ಮಾಡಿಕೊಂಡು ಕೇವಲ ನನ್ನ ಸಲವಾಗಿ ಅಲ್ಲ ಜಗತ್ತಿಗೇನೆ ಭಗವದ್ಗೀತೆಯನ್ನು ಉಪದೇಶ ಮಾಡಿರ್ತಾರೆ. ಮೋಡವು ತನ್ನ ಹಿರಿಮೆಯಿಂದಾಗಿ ಜಗತ್ತಿನ ಪೀಡೆ ನಿವಾರಿಸುತ್ತಿರಲಾಗಿ, ಮೋಡೇನದ ತನ್ನ ಉದಾರ ಭಾವನೆಯಿಂದ ಜಗತ್ತಿನ ಒಂದು ದುಃಖವನ್ನು ನಿವಾರಣೆ ಮಾಡ್ತಾ ಇರುವಾಗ ಆ ಮಳೆಯನ್ನು ನೋಡುತ್ತಿರಲಾಗಿ, ಚಾತಕದ ನೀರಲಿಕ್ಕೆ ಅಷ್ಟು ಅರ್ಥಾತ್ ಧೋ 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 ಮಳೆ ಆಗ್ತಾ ಇರುವಾಗ ಆ ಚಾತಕ ಪಕ್ಷಿ ಆ ಸ್ವಾತಿ ಮಳೆಯ ಹನಿ ಉಡಿದು ಅದೇ ಸಮಾಧಾನ ಮಾಡಿಕೊಳ್ತದ. ಆ ಚಾತಕ ಪಕ್ಷಿ ಏನದನು ಅದು ತನ್ನ ಮನಿಗೆ ಹೇಳ್ತಿರ್ತ ಅಂತ ತನ್ನ ಮನಿಗೆ ಉಪದೇಶ ಮಾಡ್ತ ನೋಡು, ನಮ್ಮದು ಇಂಥ ಒಂದು ಪರಂಪರೆ ಅದ ಚಾತಕ, ನಮ್ ಚಾತಕ ಪರಂಪರೆ ಎಂತ ಅಂತದಂದ್ರೆ ಪ್ರಾಣ ಹೋದ್ರು ನಾವು ನೆಲದ ಮೇಲೆ ನಿಂತಿರೋ ನೀರ್ ಕುಡಿಯಂಗಿಲ್ಲ. ನಾವ್ ಏನಾದ್ರೂ ಆಯುಷ್ಯದ ಒಂದು ಹನಿ ಬಂದ್ಬಿಟ್ಟು ನೀರ್ ಕುಡಿದ್ರೆ ಆ ಮ್ಯಾಲಿಂದ ಮಳೆ ನೀರಿನಿಂದ ಬರ್ತಕ್ಕಂಥ ನೀರನ್ನೇ ನಾವು ಕುಡಿತಕ್ಕಂಥದ್ದು. ಇದು ನಮ್ಮ ಅಂತರದ ಪರಂಪರೆ, ನಮ್ಮ ಚಕೋ ನಮ್ ಚಾತಕ ಪಕ್ಷಿಯ ಒಂದು ಕುಡಿದನೆ ಇನ್ನೊಂದು ಏನದ ಅಂತಂದ್ರ ಇದು ಅದೇ ಅರ್ಥಾತ್ ಹೆಂಗ್ ಕ್ಷತ್ರಿಯರು ಹೋರಾಡಿ ಸಾಯ್ಬೇಕು ಅನ್ನೋದೇ ಹೆಂಗ ಅವ್ರದೊಂದು ಒಂದೇನಪ್ಪಾ ಅಂದ್ರೆ ಅವ್ರದೊಂದು ಆ ಕ್ಷತ್ರಿಯರ ಒಂದು ಅರ್ಥಾತ್ ಏನು ಅಂದ್ರೆ ಆ ಕ್ಷತ್ರಿಯ ಧರ್ಮದ್ದನೇ ಒಂದು ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಅಂತ ಹೆಂಗದ ನಾವು. ಹಾಗೆ ಚಕೋರ ಪಕ್ಷಿಗಳು ತನ್ನ ಮನೆಗೆ ಹೇಳ್ತಿರ್ತಾವೆ ಏನು ಅಂದ್ರೆ ನೀವು ಪ್ರಾಣ ಹೋದ್ರು ಕೆಳಗೆ ನೀರು ಕುಡಿಬೇಡ್ರಿ, ನೀವು ಮಳೆ ನೀರ ಕುಡೀರಿ. ಆ ಮಳೆಯನ್ನು ನೋಡುತ್ತಿರಲಾಗೆ ಅರ್ಥಾತ್ ಒಂದು ಮತ್ತೊಂದು ದೃಷ್ಟಿಯಿಂದ ವಿಚಾರಣೆ ನೋಡಿದ್ರೆ ಮಾಡಿ ತಿರುಗಿ ಮಡಿ ಯಾರು ಒಂದ್ ಎರಡು ಹನಿ ಸಲುವಾಗಿ ಮನೆ ಸುರಿಸ್ತಾರೆ, ಜಗತ್ತಿಗೆ ಹಿತ ಆಗಲಿ, ಜಗತ್ತೆಲ್ಲ ಶಾಂತ ಆಗಲಿ, ಅದರ ಪೀಡಾ ಎಲ್ಲ ನಿವಾರಣೆ ಆಗಲಿ ಅಂತ ತಿಳ್ಕೊಂಡು ಮೋಡ ತನ್ನ ಉದಾರ ಭಾವದಿಂದ ಮನೆ ಸುರಿಸ್ತಾ ಇದ್ದಾಗ ಚಾತಕದ ಒಂದು ನೀರಡಿಕೆ ಎಷ್ಟು ಅದು ನಿಧು ಎಷ್ಟು ಒಂದ್ ಆ ಹನಿ ನೀರ ಹಂಗ ನಮ್ಮದು ನಮ್ಮ ಪರಿಸ್ಥಿತಿ ಅದ ಅಂತ ಅರ್ಜುನ್ ಹೇಳ್ತಾರೆ. ಇಚ್ಛೆಯಿಂದಲೂ ಒಂದೇ ಗುಡುಕು ಕುಡಿಯಲು ಗಂಗೆಗೆ ಹೋಗಬೇಕು, ಅದರಂತೆ ಭಗವಂತನೇ ಹೇಳಬೇಕು. ಇಚ್ಛೆ ಸ್ವಲ್ಪ ಅಥವಾ ಬಹಳವಿದ್ದರೂ ಅಥವಾ ಏನಪ್ಪ ಅಂದ್ರೆ ಒಂದ ಗುಡುಕು ಕುಡಿಯಬೇಕಂತಿದ್ರು ಸಹಿತ ಕಾಶಿ ಒಳಗೆ ಇದ್ದೀವಿ, ಅರ್ಥಾತ್ ಏನು ಒಂದು ನೀರಡಿಕೆ ಆಗಿದೆ, ಒಂದ ಗುಡುಕು ಕುಡಿಬೇಕಂದ್ರು ಆ ಗಂಗಾದಲ್ಲಿ ಹೋಗೇ ಕುಡಿಯೋದು ಹೆಂಗು ಒಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದೆಲ್ಲ ಬಿಟ್ಕೊಟ್ಟು ಏನಂದ್ರೆ ಫಿಲ್ಟರ್ ನೀರು ಕುಡ್ಕೋತ ಕೂತ್ರೆ ಉಪಯೋಗ ಏನು? ಆ ಪುಸ್ತಕಕ್ಕೂ ಈ ಪುಸ್ತಕ ಓದೋ ಕೆಲಸನು ನಾವು ಜ್ಞಾನೇಶ್ವರಿ ಓದಿದ್ರೆ ಪ್ರತ್ಯಕ್ಷ ಗಂಗಾಜಲವನ್ನು ಪಾಲನೆ ಮಾಡಿದಂಗ ಆಗ್ತದೆ. ಇಚ್ಛೆಯಿಂದಲೂ ಒಂದೇ ಓದಿದ್ರಿ, ಆ ಫಿಲ್ಟರ್ ನೀರು ಕೊಟ್ಬಿಡ್ರಿ, ಬಾಟ್ಲಿ ನೀರು ಕೊಟ್ಬಿಡ್ರಿ ಅಂತೀವಲ್ಲ, ಆದ್ರೆ ಕುಡಿಯಲು ಗಂಗೆಗೆ ಹೋಗಬೇಕು. ಒಂದ ನೀರು ಒಂದ ಹನಿ ಕುಡಿದು ಒಂದ ಗುಡ್ಡು ಕುಡಿಯೋದಿದ್ರು ಗಂಗಾಜಲ ಹೋಗಿ ಕುಡಿಬೇಕು. ಅದರಂತೆ ಹೆಂಗೋ ಹಂಗೇನಂದ್ರ ಯಾರ್ಯಾರೋ ಬಾಯಿಲ್ಲ ಏನೇನೋ ಕೇಳೋ ಕೆಲಸನು ಕೇಳಿದ್ರೆ ಒಂದ ಶಬ್ದ ಆಗಿಲ್ಲ, ಭಗವಂತನೇ ಹೇಳಬೇಕು. ಇಚ್ಛೆ ಸ್ವಲ್ಪ ಅಥವಾ ಬಹಳವೇಂದ್ರು ಬಹಳ ಕೇಳ್ಬೇಕನ್ಸಿದ್ರು ನೀವು ಅವನ ಬಾಯಲ್ಲೇ ಕೇಳ್ರಿ, ಸ್ವಲ್ಪ ಕೇಳ್ಬೇಕನ್ಸಿದ್ರು ನೀವು ಅವನ ಬಾಯಲ್ಲೇ ಕೇಳ್ರಿ.
ಅನ್ನೋದು ಹೆಂಗೋ ಹಂಗ ಕೃಷ್ಣ ನಮಗೇನಿಸ್ತದೆ ಕೇಳಿ ನಿನ್ನ ಬಾಯಿಯೇ ಕೇಳ್ಬೇಕನ್ಸ್ತದಪ್ಪ ಅಂತ. ಇರಲಿ ಎಂದರೂ ಭಗವಂತನು ಆಗ ಕೃಷ್ಣ ಹೇಳ್ತಾನೆ, ಆಯ್ತಪ್ಪ ಹಂಗ ಮಾಡೋಣಂತೆ ಕಾಳಜಿ ಮಾಡಬೇಡ, ಬಂದಿದೆಯೋ ನಾವು ಸಂತೋಷವನ್ನು ನಿನ್ನ ಇಷ್ಟೊಂದು ಕಲಕಲೆ ಕೇಳಿ ನಿನ್ನ ಇಷ್ಟೊಂದು ನಮ್ಮ ಬಗ್ಗೆ ಇರ್ತಕ್ಕಂತ ಭಾವನಾ ಕೇಳಿ ನಮಗ್ ಬಹಳ ಸಂತೋಷ ಆಗಿದೆ, ಸ್ತುತಿಗೆ ಅವಕಾಶವೇನು ಉಳಿದಿಲ್ಲ, ನೀನ್ ಬಹಳ ಸುಮ್ಮನೆ ಮಾತು ಹೇಳ್ಕೊತ ಕೂಡ್ಬೇಡ, ಸ್ತುತಿ ಮಾಡ್ಕೋತ ಕೂಡ್ಬೇಡ, ಸುಮ್ಮನೆ ಟೈಮ್ ಬಹಳ ಆಗುತ್ತೆ, ನಿನಗೆ 7/23 ಆತ ಈಗ, ಆದ್ದರಿಂದ ಸ್ತುತಿಗೆ ಅವಕಾಶವಿಲ್ಲ, ಮುಂದಿನ ಇರುತ್ತ ಭಾವತಕ್ಕ ಹೇಳ್ಕೊತ ಕೂತ್ಬಿಡ್ತೀನೇನೋ ಕೃಷ್ಣ, ಮತ್ತು ಮುಖ್ಯವಾದ ವಿಷಯ ಹಂಗ ಉಳಿದ್ಬಿಡ್ತದೆ, ಟೈಮ್ ಆಗಿಬಿಡ್ತದೆ, ಆಮೇಲೆ ಏನು ಅಂದ್ರೆ ಕೂತವರು ಮುಗಿ ಹಿಂದೆ ಸಣ್ಣಗೆ ಅಷ್ಟ ಹಿಂದೆ ಮಾರಿ ಮಾಡಿ ನೋಡಿ ಗಿಡ ಕಡೆಗೆ ಮೂಡ್ತಿರ್ತಾರೆ ಅನ್ನೋದ್ ಕಡೆಗೆ ಲಕ್ಷ್ಯ ಇರಂಗಿಲ್ಲ. ಸ್ತುತಿಗೆ ಅವಕಾಶವನ್ನು ಉಳಿದಿಲ್ಲ, ಆಯ್ತಪ್ಪ ಹೇಳ್ತೀನಿ ಎಷ್ಟರೇ ಪ್ರಕೃತಿ ನಮ್ಮನ್ನ ಸಾಕಿ ನೋಡುವುದು, ಆದರೂ ಕೇಳುತ್ತಿರುವಿ ಪಟ್ಟು ಲಕ್ಷ್ಯವನ್ನು, ಅದು ನಾವು ಬಹಳ ಸಂತೋಷ ಮಾಡಿದ್ವಿ. ಅರ್ಥಾತ್ ಏನು ಅಂದ್ರೆ ನೀನೇನ್ ಲಕ್ಷ್ಯ ಕೊಟ್ಟು ಕೇಳಿಕತ್ತೀರ, ಇದರಿಂದ ನಮ್ಗೆ ಇನ್ನೂ ಅಷ್ಟು ಗುರು ಬರ್ತದೆ ಮಾರಿ ಕೆಳಗೋಕು ಕೂತ್ರಿ ಅಂದ್ರೆ ಹೇಳ್ಬೇಕು ಹೇಳ್ಬೇಕು ಅನಿಸಿದ್ರು ಸಹಿತ ಒಳಗಿನ ಒಳಗ ಕಣ್ಣನಾಗಿ ಹೋಗ್ತದೆ. ಅದಕ್ಕೆ ಭಗವಂತ ಹೇಳ್ತಾನ, ಆದರೂ ಕೇಳುತ್ತಿರುವಿರಿ ಪಟ್ಟು ಲಕ್ಷ್ಯವನ್ನು, ಅದೇ ಆಮಂತ್ರಿಸುವುದು ನಮ್ಮ ವಕ್ತೃತ್ವವನ್ನು, ಅದೇ ಏನ್ ಮಾಡ್ತಾರೆ ನಮ್ಮ ವಕ್ತೃತ್ವವನ್ನು ಆಮಂತ್ರಿಸ್ತಾ ಇದೆ. ಈ ರೀತಿ ಪುರಸ್ಕರಿಸಿ ಮಾಧವನು, ಈ ರೀತಿಯಾಗಿ ಅರ್ಜುನಿಗೆ ಪುರಸ್ಕರಿಸಿ ಅಂದ್ರೆ ಅವನಿಗೆ ಶುಭಾಶಂದು. ಆದ್ರಿಂದ ನೋಡಪ್ಪ ನನ್ಗೆ ಯಾಕೆ ಅಂದ್ರೆ ನೀವು ಎಷ್ಟೇ ಲಕ್ಷ್ಯ ಕೊಟ್ಟು ಕೇಳಿಕತ್ತೀರ, ಇದರಿಂದ ನೀವು ನೀನೇ ಏನ್ ಮಾಡ್ಬೇಕಾಗ್ತಂದ್ರೆ ನಮ್ಮ ವಕ್ತೃತ್ವಕ್ಕೆ ಆಮಂತ್ರಣ ಕೊಟ್ಟಕ್ಕಾಗ್ತದೆ. ಈ ರೀತಿ ಪುರಸ್ಕರಿಸಿ ಮಾಧವನು ಹೇಳತೊಡಗಿದನು. ಭಗವಾನ್ ಶ್ರೀಕೃಷ್ಣ ಏನ್ ಮಾಡ್ದ ಅಂದ್ರೆ ಹೇಳಿಕತ್ತ, ಜ್ಞಾನ ಯಜ್ಞೇನ ಚಾಪ್ಯನ್ನೇ ಎಂತೋ ಮಾಂ ಪಾಸದೆ ಏಕತ್ವೇನ ಪೃಥಕ್ವೇನ ಬಹುಧ ವಿಶ್ವತೋ ಮುಖಮ್ಮ. ಅದೇ ರೀತಿಯಾಗಿ ಬೇರೆ ಎಷ್ಟೋ ಜನರು ಸರ್ವತೋಮುಖಿಯಾದ ನನ್ನನ್ನು ಜ್ಞಾನ ಯಜ್ಞದ ಮೂಲಕ ಏಕತ್ವದಿಂದ ಅಂದರೆ ತನ್ನ ಸ್ವಪ್ನದಲ್ಲಿಯೇ ಪದಾರ್ಥದೊಂದಿಗೆ ಎಚ್ಚರವಾದ ಮೇಲೆ ಎಚ್ಚರವಾದ ಮನಸ್ಸನ್ನು ಐಕ್ಯತೆ ನೋಡುವಂತೆ ಹೇಳ್ತೀನಿ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಇನ್ನೂ ಎಷ್ಟೋ ಪ್ರಕಾರದಿಂದ 2-3 ಪ್ರಕಾರದಂತ ಹೇಳಿದ ಭಗವಂತ ಹಿಂದಿನ ಶ್ಲೋಕದಲ್ಲಿ. ಅದಾಗ ಏನು ಅಂದ್ರೆ ಸದರಂಗೀತ ಎಂತೋ ಮಾಂ, ಕೆಲವರು ನಿರಂತರವಾಗಿ ಏನ್ ಮಾಡ್ತಾರೆ ಅಂದ್ರೆ ಅವನ ನಾಮಸ್ಮರಣೆ ಮಾಡ್ತಾರೆ, ಕೆಲವರು ಯೋಗಾಭ್ಯಾಸದಿಂದ ಅವನ್ ಪಡ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ, ಇನ್ನು ಕೆಲವರು ಏನಂದ್ರೆ ಸರ್ವಭೂತಗಳಲ್ಲಿಯೂ ಯಾವ ರೀತಿಯಾಗಿ ವಸ್ತುಗಳಿಗೆ ಈ ಅಂಚಿನಿಂದ ಆ ಅಂಚಿನ ತನಕ, ಈ ದಂಡೆಯಿಂದ ಆ ದಂಡೆ ತನಕ ಹೆಂಗ್ ಕೇವಲ ಒಂದು ಧಾರವಾದನ ಅಂತ ತಿಳ್ಕೊಂಡು ಹೆಂಗೋ ಹಾಗೆ ಸರ್ವಭೂತಗಳಲ್ಲಿಯೂ ಆ ಪರಮಾತ್ಮ ಸ್ವರೂಪಿದ್ದಾನನ್ನುವಂತಹ ಭಾವದಿಂದ ಅವರೇನ್ ಮಾಡ್ತಾರೆ ಅಂದ್ರೆ ನಮಸ್ಕಾರ ಮಾಡ್ತಾರೆ. ಪ್ರಾಣಿ ಮಾತ್ರಗಳಿಗೆ ಅಷ್ಟ ಅಲ್ಲ, ಕಲ್ಲು ಗುಂಡಿ ಏನಿದ್ದುದಕ್ಕೂ ಅವ್ರೇನ್ ಮಾಡ್ತಾರೆ ಅಂದ್ರೆ ನಮಸ್ಕಾರ ಮಾಡ್ಕೊತ ಹೋಗ್ತಾರೆ. ಅದೇ ರೀತಿಯಾಗಿ ನಿತ್ಯಯುಕ್ತ ಉಪವಾಸದೆ ಇನ್ನೂ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಮಸ್ಕಾರ ಮಾಡ್ಕೊತ ಹೋಗ್ತಾರೆ. ಅದೇ ರೀತಿಯಾಗಿ ಏನು ಅಂದ್ರೆ ಇನ್ನೂ ಕೆಲವರು ಅನೇಕ ಪ್ರಕಾರದಿಂದ ಏನ್ ಮಾಡ್ತಕ್ಕಂಥವ್ರು ಇದಾರಂದ್ರೆ ಆ ಭಗವಂತನನ್ನ ಆರಾಧಿಸ್ತಕ್ಕಂಥವ್ರು, ಭಗವಂತನ ಭಕ್ತಿ ಮಾಡ್ತಕ್ಕಂಥವ್ರು ಇದ್ದಾರೆ ಅನ್ನೋದನ್ನ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದ್ರೆ ಅದೇ ರೀತಿಯಾಗಿ ಬೇರೆ ಎಷ್ಟೋ ಜನರು ಸರ್ವತೋಮುಖಿಯಾದ ನನ್ನನ್ನು ನಾನೇನಿದ್ದೀನಿ ಅಂದ್ರೆ ಸರ್ವತೋಮುಖಿ ಇದ್ದೀನಿ, ಭಗವಂತನಿಂದ ನಾವು ಏನು ಅಂದ್ರೆ ಏನೂ ಮುಚ್ಚಿರ್ಲಿಕ್ಕೆ ಶಕ್ತಿಲ್ಲ. ನಾ ಈಗ ಹೇಳಿಕತ್ತದ್ದು ಅವನಿಗೆ ಕೇಳಿಸಿಕತ್ತಿದೆ, ನೀವು ಕೇಳಿಕತ್ತದ್ದು ಅವನಿಗೆ ನೋಡ್ಲಿಕ್ಕೆ ಕಾಣಿಸ್ಲಿಕ್ಕತ್ತಿದೆ, ನೀವ್ ಹೆಂಗ್ ಕೇಳ್ತೀರಿ ಅನ್ನೋದು ಅವನಿಗೆ ಕಾಣಿಸ್ತದೆ. ನಾ ಹೆಂಗ್ ಅಂತ ಪೂರ್ವಕವಾಗಿ ಹೇಳ್ತಿದ್ರೆ ಅಂದ್ರೆ ಅವನಿಗೆ ಸಂತೋಷ ಆಗ್ತದೆ, ಯಾವುದೋ ಒಂದು ಅಭಿಮಾನದಿಂದ ಹೇಳ್ತಿದ್ದೆ ಅಂದ್ರೆ ಅವ್ ಅಚ್ಚಾಗಿ ಮಾರಿ ಭಾವಿಸ್ಬಿಡ್ತಾನ. ಅರ್ಥಾತ್ ಏನು ಅಂದ್ರೆ ಅವನು ಪ್ರತಿಯೊಂದನ್ನು ನೋಡ್ಲಿಕ್ಕತ್ತ, ನಿಮ್ಮಂತ ಒಂದೊಂದು ವಿಚಾರಗಳಿಗೊಂದು ರಹಸ್ಯನ ಅವನು ಏನಂದ್ರೆ ಒಳಗಿರ್ತಕ್ಕಂತ ಹೇತುವನ್ನ ಅವನಿಗೆ ನಾವು ಹೇತುವಿನ ಕಡೆಗೆ ನೋಡ್ತಾನ. ಅರ್ಥಾತ್ ಏನು ಅಂತಂದ್ರೆ ಉದ್ದೇಶದ ಕಡೆಗೆ ನೋಡ್ತಾನ. ನೀವು ಯಾವ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ಲಿಕ್ಕೆ ಹತ್ತೀರಿ, ಕಾಗಡಾತಿ ಮಾಡ್ಬೇಕು,
ಯಾವ ಉದ್ದೇಶದಿಂದ ಮಾಡಬೇಕು, ಇದು ನಮ್ಗೆ ಏನ್ ಆಗ್ಬೇಕಾಗಿರೋ ತಿಳ್ಕೊಂಡು ನಾವು ಮಾಡ್ಲಿಕ್ಕೀವಿ, ಇದೆಲ್ಲಾನು ಭಗವಂತ ನೋಡಿ ಅದಕ್ಕನುಸಾರವಾಗಿ ನಮಗೆ ಮಾರ್ಕ್ಸ್ ಕೊಡ್ತಿರ್ತಾನ. ಅವನೇನ ಬರೀ ಹೊರಗಿನ ಕೆಲಸ ಬಂದು ಅಷ್ಟ ನೋಡಿ ಮಾರ್ಕ್ಸ್ ಕೊಡುವುದಿಲ್ಲ, ನಾವು ಒಳಗಿನಿಂದ ಏನಿದ್ದೀವಿ ಅನ್ನೋದನ್ನ ಎಲ್ಲ ನೋಡ್ಕೊಂಡ ಮಾರ್ಕ್ಸ್ ಕೊಡ್ತಾ ಇರೋದ್ರಿಂದ ನಮ್ಗೆ ಎಲ್ಲದರೂ ನಾವು ಫೇಲ್ ಆಗ್ಬೋದ ಹೊಂಟಿ. ಯಾಕಂದ್ರೆ ಒಳಗೊಂದು ನಮ್ಮನ್ನ ಬ್ಯಾರೇನೆ, ಹೊರಗೊಂದು ನಮ್ಮನ್ನ ಬ್ಯಾರೇನೆ ಇರೋದ್ರಿಂದ ಏನಾಗ್ತದ ಅಂದ್ರೆ ನಮ್ಮ ಮಾರ್ಕ್ಸ್ ಸಿಗಂಗ್ ಕಾಟುಪಟ್ಟು ಒಂದ ಕರೆ ಆಗ್ತದನ್ನೇ ಹೊರತು ಮಾರ್ಕ್ಸ್ ನಮ್ಗೆ ಸಿಗಂಗಿಲ್ಲ. ಆದ್ರಿಂದ ಬೇರೆ ಎಷ್ಟೋ ಜನರು ಸರ್ವತೋಮುಖಿಯಾದ ನನ್ನನ್ನು ಸರ್ವವ್ಯಾಪಿಯಾಗಿರ್ತಕ್ಕಂತಹ ಸರ್ವತೋಮುಖಿ ಎಲ್ಲಾ ಕಡೆಯಿಂದಲೂ ನಮ್ಮನ್ನೇ ನೋಡ್ತಕ್ಕಂತಹ ಭಗವಂತನನ್ನ ಜ್ಞಾನ ಯಜ್ಞದ ಮೂಲಕ, ಜ್ಞಾನ ಯಜ್ಞ ಅಂದ್ರೆ ಜ್ಞಾನ ರೂಪಿ ಯಜ್ಞ ಅನ್ನುವಂತಹದ್ದನ್ನ ಅವ್ರು ಮಾಡ್ತಕ್ಕಂಥದ್ದು ಏನೇ ಇದು ಅದನ್ನು ಸಾಧನೆ ಅದನ್ನು ಅದು ಜ್ಞಾನಮಯವಾಗಿರ್ತಕ್ಕಂಥ ಯಜ್ಞದ ಭಾವದಲ್ಲಿ ಅವ್ರು ಸಾಧನೆ ಮಾಡ್ತಾ ಇರ್ತಾರೆ. ಮೂಲಕ ಏಕತ್ವದಿಂದ ಅಂದರೆ ತನ್ನ ಸ್ವಪ್ನದ ಏಕತ್ವ ಭಾವನೆಯಿಂದ ಅಂದ್ರೆ ತಾದಾತ್ಮ್ಯತೆಯಿಂದ ಭಗವತ್ ಸ್ವರೂಪ ಜೊತೆಗೆ ತಾನು ಮತ್ತು ಪರಮಾತ್ಮ ಇಬ್ಬರು ಬೇರೆ ಅಲ್ಲ ಅನ್ನುವಂತಹ ಭಾವದಿಂದ ಹೆಂಗ್ ನೋಡ್ತಾರೆ ಅಂದ್ರೆ ತನ್ನ ಸ್ವಪ್ನದಲ್ಲಿಯ ಪದಾರ್ಥದೊಂದಿಗೆ ಎಚ್ಚರವಾದ ಮೇಲೆ ಎಚ್ಚರವಾದ ಮನುಷ್ಯನು ಐಕ್ಯತೆ ನೋಡುವಂತೆ. ನಿನ್ನ ರಾತ್ರಿ ನಮ್ಮನ್ನು ಕನಸುಗಳಿದ್ವು, ಕನಸಿನ ನಾವೇನ್ ನೋಡಿದ್ವಿ ಅಂದ್ರೆ ನಾವ್ ಎಲ್ಲೋ ಒಂದ್ ಕಡೆ ಬದ್ರಿ ಕೇದಾರಕ್ಕೆ ಹೋಗಿದ್ವಿ, ಅಲ್ಲೆಲ್ಲ ಬದ್ರಿನಾರಾಯಣ ದರ್ಶನ ಮಾಡಿದ್ವಿ, ಕೇದಾರೇಶ್ವರನ ದರ್ಶನ ಮಾಡಿದ್ವಿ, ಎಲ್ಲ ಆಯ್ತು. ಆಮೇಲೆ ಯಾಚರ ಯಾಚರ ಆದ್ಕೊಳ್ಳಿ ಅದು ಬ್ಯಾರೆ ನಾವು ಬ್ಯಾರೆ ಅಥವಾ ನಮ್ದು ನಮ್ ಜೊತೆಗಿದ್ದವ್ರು ಬ್ಯಾರೆ ನಾನು ಬ್ಯಾರೆ ಅನಿಸ್ತಾ ಇದ್ರಿ. ಯಾಚರ ಆದ್ಕೊಳ್ಳಿ ಅಂದ್ರೆ ಎಲ್ಲ ಕೂಡಿಸಿ ಒಂದ ಮನಸ್ಸನ್ನೇ ಏನಾಗಿತ್ತು ಅಂದ್ರೆ ನಾನು ಅನ್ನೋದು ಮನಸ್ಸೇ ಆಗಿತ್ತು. ಆಮೇಲೆ ನಮ್ ಜೊತೆಗಿದ್ದವರು ನಮ್ ಮನಸ್ಸೇ ಇತ್ತು. ಅದೇ ರೀತಿಯ ಬದ್ರಿ ಕೇದಾರನು ನಮ್ ಮನಸ್ಸೇ ಆಗಿತ್ತು. ಮನಸ್ಸಿನೊಳಗನೆ ಇದನ್ನೆಲ್ಲ ನಾವು ನೋಡಿದ್ವಿ. ಯಾಚರಾದ್ರೂ ಏನಾಗ್ತದೆ ನಮ್ಮ ನಮ್ಮೊಳಗಿನ ಹೊರಗೆ ಹೋದೆ ಅಂದ್ರೆ ಹೊರಗೆ ಹೋಗ್ಲಿಲ್ಲ, ಅದು ನಮ್ ಜೊತೆಗೆ ತಾದಾತ್ಮ್ಯ ಆಗಿಬಿಟ್ಟಿತ್ತು. ಹೆಂಗೋ ಹಂಗ ಪದಾರ್ಥದೊಂದಿಗೆ ಎಚ್ಚರವಾದ ಮೇಲೆ ಎಚ್ಚರವಾದ ಮನುಷ್ಯನು ಐಕ್ಯತೆ ನೋಡುವಂತೆ. ಪನಸಿನೊಳಗ ಕನಸಿನೊಳಗ ನಿನ್ನೆ ಏನ್ಪಾ ಅಂದ್ರೆ ನಮ್ ಸಂಬಂಧಿಕನ ಒಬ್ಬವ ನಿನ್ನ ರಾತ್ರಿ ಕನಸಿನಾಗ ಏನ್ ಮಾಡಿದ್ದ ಅಂದ್ರೆ ನಮ್ಮನ್ನು ಕಪ್ಪ ಕಪ್ಪ ಹೊಡೆದಿದ್ದ ಅಂತ ಹೇಳ್ಕೊಳ್ಳಿ. ಮುಂಜಾನೆ ಎದ್ದು ಕೂಡಲೇ ನಾವು ಹೋಗಿ ಅವ್ನು ಪಾಟ್ ಪಾಟ್ ಅಂತ ಹೊಡಿತೇವೆ ಅಂದ್ರೆ ಅರ್ಥಾತ್ ಏನು ಅಂದ್ರೆ ಅವ ನಾನು ಬ್ಯಾರೆ ಬ್ಯಾರೆ ಅನ್ನೋ ಭಾವ ಅನ್ನುವಂತಹದ್ದನ್ನ ನಾವು ಕನಸಿನಾಗ ಇಟ್ಕೊಂಡಿದ್ರು ಸಹಿತ ಯಾಚರಾದ್ಕೂಡಲೇ ನಾನು ಅವನು ಬ್ಯಾರೆ ಅಲ್ಲ ಅಂದ್ರೆ ಅಂತ ತಿಳ್ಕೊಂಡ್ರು ಅನ್ನುವಂತಹದ್ದು ಹೆಂಗೋ ಅಭೇದ ಜ್ಞಾನದಿಂದ ಹಾಗೂ ಬೇರೆ ಬೇರೆ ಪ್ರಕಾರದಿಂದ ಅಂದರೆ ಯಾವ ಆಕಾರವು ಎಲ್ಲಿ ಕಾಣುತ್ತದೆಯೋ ಅಲ್ಲಿ ಅವನು ನಾನೇ ಇರುತ್ತೇನೆ ಎಂಬ ಅಭೇದ ಜ್ಞಾನದಿಂದ ಆ ಭಗವಂತ ನಾವು ಹೆಂಗ ಕೆಲವು ಯಾರು ಹೆಂಗ ಅವನು ಭಗವಂತನ ಆರಾಧಿಸ್ತಾರೆ ಅಂದ್ರೆ ಅಭೇದ ಜ್ಞಾನದಿಂದ ಹೆಂಗ ಅಂತಂದ್ರೆ ಬೇರೆ ಬೇರೆ ಪ್ರಕಾರದಿಂದ ಅಂದ್ರೆ ಯಾವ ಆಕಾರವು ಎಲ್ಲಿ ಕಾಣುತ್ತದೆಯೋ ಅಲ್ಲಿ ಅವನು ನಾನೇ ಇರುತ್ತೇನೆ. ಏನಾದ್ರು ಅವ್ನು ಕಾಣಿಸ್ತಾನೆ, ಒಂದು ಹಂದಿ ಬಂತು, ಹಂದಿಯ ಭಾವಗಳು ಸಹಿತ ಅವನ ಇದ್ದಾನೆ. ಚೋಳು ಬಂತು, ಚೋಳಿನ ರೂಪದಲ್ಲೂ ಅವನ ಇದ್ದಾನೆ. ಕತ್ತಿ ಬಂತು, ಕತ್ತಿಯ ರೂಪದಲ್ಲೂ ಅವನ ಇದ್ದಾನೆ. ಒಂದು ಸೊಳ್ಳೆ ಒಂದೇನ್ಪಾ ಸೊಳ್ಳೆ ಕಡಿಲಿ ಕತ್ತೆ ಅದ, ಸೊಳ್ಳೆಯ ರೂಪದಲ್ಲೂ ಅವನ ಇದ್ದು ನಾನು ಕಡಿಲಿ ಕತ್ತಾನೆ ಅಂದ್ರೆ ಏನ್ ಮಾಡ್ಬೇಕಂತೆ ಹಾರಿಸಬಾರ್ದ ಹೊಡಿಸಬಾರ್ದ ಅಂತಂದ್ರೆ ಹಾರಿಸೋದು ಹೊಡಿಸೋದು ನಮ್ಮ ದೇಹ ಬುದ್ಧಿಯ ಲಕ್ಷಣ ಕರೆ ಅದ. ಅರ್ಥಾತ್ ಏನು ಅಂದ್ರೆ ತಗಣಿ ಒಲಿಬಾರ್ದು ಅಂತ ಮಹಾತ್ಮ ಗಾಂಧಿ ಮೈಗೆಲ್ಲ ಚಿಮಣಿಯನ್ನು ಎತ್ಕೊಂಡು ಮಲ್ಕೋಬೇಕು ಅಂತ ಹೇಳ್ತಿದ್ರು. ನಮ್ಮನ್ನ ಸಂರಕ್ಷಣೆ ಮಾಡ್ಕೋಬೇಕೇ ಹೊರತು ನಮ್ಗೆ ಅದರಿಂದ ತ್ರಾಸ ಆಗ್ತದ ಅಂತ ಅದಕ್ಕೆ ನಾವು ಹಿಂಸ ಮಾಡಬಾರ್ದು. ನಾವು ಸಹನ ಮಾಡ್ಕೋಬೇಕು, ಇಲ್ಲ ನಾವು ಸುರಕ್ಷತೆಯಲ್ಲಿ ಪ್ರಯತ್ನ ಮಾಡಬೇಕು. ಆದ್ರೆ ಅದಕ್ಕೆ ನಾವು ಹಿಂಸೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅರ್ಥಾತ್ ನಾವು ನಾನು ಸುಖ ಇಂಥ ಒಂದು ಪುರುಷನ ಸಾಧುವನ್ನು ನೋಡಿದ್ದೀನಿ ಅಂದ್ರೆ ಅವನ ಮೈ ತುಂಬಾ ಏನಾಗಿತ್ತು ಅಂದ್ರೆ ಹುಣ್ಣಾಗಿತ್ತು, ಹುಣ್ಣಾಗಿ ಗಾಯಾಗಿ ಅಥವಾ ಹುಳ ಆಗಿ. ಅರ್ಥಾತ್ ನಮ್ಮ ಚೂರು ಎಲ್ಲಾರು ಚೂರಿ ನಟ್ಟು ಚಾಕುಕ ಇದು ಆಗ್ತು ನಮ್ಗೆ ಎಷ್ಟು ನಾವು ಎಷ್ಟು ಇದು ಆಗಿಬಿಡ್ತೀವಿ, ಅಭ್ರ ಮಾಡಿಬಿಡ್ತೀವಿ, ಎಷ್ಟು ಉಪವಾಸ ಮಾಡ್ತೀವಿ ನೋಡಿ ನಮ್ಗೆ ಚಾಕು ಹೊತ್ತು ಚಾಕು ಹೊತ್ತು ಎಷ್ಟು ರಕ್ತ ಹೋಗ್ತು ಬಳಬಳ ಬಳಬಳ ರಕ್ತ ಹೋಗ್ತೀವಿ ನಾನು. ಅರ್ಥಾತ್ ಏನು ಅಂತಂದ್ರೆ ಅವನ ಸ್ವಭಾವದಲ್ಲಿ ಕೂತ್ಕೊಂಡು ಗಿಡ ಕೆಳಕು ಅವನು ಕುಟೀರಿತ್ತು, ಕುಟೀರು ಕೂತ್ಕೊಂಡಿರ್ತಿದ್ದ ಅವನ ಮೈ ತುಂಬಾ ಹುಣ್ಣಾಗಿತ್ತು. ಆ ಹುಣ್ಣೆಲ್ಲ ಹೊರತದ ಹುಳ ಆಗಿತ್ತು. ಆ ಹುಳ ಎಲ್ಲ ಏನು ಸುಮ್ಮನೆ ಕೂತಿರ್ಬೇಕು, ಆ ಹುಳ ಏನು ಅವನು ಕೆಳಗೆ ಬಿಡ್ಬೇಕು.
ಕೆಲವು ಕೂಡ ಏನ್ ಮಾಡ್ಕೊಂಡು ಎಲ್ಲಿ ತಗೋಕ ಎಲ್ಲಿ ತಗೊಂಡು ಹುಳ ತಗೊಂಡು ಮತ್ತ ಮುಂದಾಗಿರು. ಆ ಕೀಡಿ ಕ್ಯಾ ಮಹಾತ್ಮ ಈ ಕ್ಯಾ ಕಡಿಮೆ ಆಪ್ ಈ ಕೀಡೆ ಮನೆ ನೀಚೆ ಪಡ್ರೆ ಅಂತ ಉಂಬೋ ಜಾಡ್ದು ನೀಚೆ ಬಾಹ್ಯ ನೈ ಸಾಧು ಐಸಾ ನೈ ಬಾತ್ ಲೇಕಿನ್ ಯೇ ದೇಹ ತೋ ಕಿಸ್ ಕಾಮ ಕಾ ಹೈ ವೋ ಬಿಚಾರೆ ಹುಏ ಕೀಡೆ ತೋ ಖಾಯೆಂಗೆ ತೋ ಉನ್ಕಾ ಉನ್ಕೋ ಉನ್ಕೋ ತೋ ಆಹಾರ ಹೋ ಜಾಯೆಗಾ ನಾ ಅವು ತಿಂದ್ರೆ ಅವಕರೆ ಒಂಚೂರಿ ದೇಹ ಆಹಾರ ಆಗ್ತದೆ ಇಲ್ಲೇ ಇದ್ರೆ ದೇಹದ ಉಪಯೋಗ ಏನದ ನೋಡ್ರಿ. ನಾವು ಕೇಳ್ಬೋದು ಗಾಬರ ನಾವು ಮುಂದೆ ಗಾಬರಿ ಆಗ್ಬಾರ್ದು ನಾವು ಹಿಂಗ ಮಾಡ್ಬೇಕೇನ್ರಿ ಅಂತ ಮುಂದೆ ಗಾಬರಿ ಆಗ ಆಗಲ್ಲ. ಹಂಗೇನಾದ್ರು ಕಲಿತಿತ್ತು ಮಾಡ್ತಿತ್ತು ಅನ್ನೋದು ಸಂಸ್ಥೆ ಕಡ್ಡಿ ಇಲ್ಲ. ಆದ್ರಿಂದ ಈ ರೀತಿಯಾಗಿ ನಮ್ ಮುಂದೆ ಕಾಣಿಸೋದ್ರೊಳಗೆ ಅವನೇ ಬಂದ ಅನ್ನುವಂತ ಭಾವ ನಮ್ಗೆ ಬರ್ಬೇಕು. ಬಂದ್ ಬಂದ 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 ಅವನ ಬಂದ ಅಂತ ತಿಳ್ಕೊಂಡ್ರು ಎಂಬ ಅಭೇದ ಜ್ಞಾನದಿಂದ ಕೆಲವರು ಬೇರೆ ತನದಿಂದ ಯಜ್ಞ ಮಾಡಿ ನನ್ನ ಉಪಾಸನೆ ಮಾಡುತ್ತಾರೆ. ಕೆಲವರು ಬೇರೆ ತನದಿಂದ ಭಗವಂತ ಬೇರೆ ನಾನು ಬೇರೆ ನಾನು ಸೇವಾ ಮಾಡ್ಬೇಕು ನಾನು ಸೇವಕ್ಕಿದ್ದೀನಿ ಅರ್ಥಾತ್ ಏನು ಅಂದ್ರೆ ನಾನು ದಾಸಿದ್ದೀನಿ ಅವನು ಸ್ವಾಮಿ ಇದ್ದಾನ ಅರ್ಥಾತ್ ಈ ಭಾವದಿಂದ ಅವರು ಸಹಿತ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನನ್ನು ಭಜಿಸ್ತಾರೆ. ಜ್ಞಾನ ಯಜ್ಞ ಈ ಪ್ರಕಾರವು ಜ್ಞಾನ ಯಜ್ಞ ಹೆಂಗದ ಅನ್ನೋದನ್ನು ಹೇಳ್ತಾರೆ. ಆದಿ ಸಂಕಲ್ಪವಿಲ್ಲಿ ಯಜ್ಞ ಸ್ತಂಭವು ಒಂದು ಯಜ್ಞದ ಕಲ್ಪನಾ ನಾವು ಮನುಷ್ಯನಾಗ ತಂದ್ಕೋಬೇಕು. ಅದರಲ್ಲಿ ಯಾವ್ಯಾವ್ದು ಏನೇನ್ ಇರ್ತದ ಅನ್ನೋದನ್ನ ಹೇಳಿದಾರ ಒಂದು ಎರಡು ಮೂರು ಓವಿಗಳಲ್ಲಿ. ಇನ್ನೊಂದ್ ಎರಡ ಓವಿ ಹೇಳಿ ನಾನು ಮುಗಿಸ್ತೇನೆ ಏನು ಅಂದ್ರೆ ಆದಿ ಸಂಕಲ್ಪವಿಲ್ಲಿ ಯಜ್ಞ ಸ್ತಂಭ ಆ ಯಜ್ಞವನ್ನು ಮಾಡ್ಬೇಕಾದ್ರೆ ಒಂದು ಸ್ತಂಭ ಒಂದು ಕಂಬ ಹೋಗಿತ್ತಾರ ಆ ಕಂಬಕ್ಕೆ ಏನ್ ಮಾಡ್ತಾರ ಅಂದ್ರೆ ಬಲಿ ಪಶುವನ್ನು ಕಟ್ಟಿರ್ತಾರ. ಯಾವ ಪಶುವನ್ನು ಬಲಿ ಕೊಡ್ಬೇಕಂತಿರ್ತದನೋ ಆ ಓವಿನಲ್ಲಿ ಪೂರ್ಣಾಮುಖಿ ಭಾವದಲ್ಲಿ ಹಾಕ್ಬೇಕಾಗಿರ್ತಕ್ಕಂಥದ್ದನ್ನ ಅಲ್ಲಿ ಅದನ್ನ ಕಟ್ಟಿರ್ತಾರೆ. ಅದೇ ಮಹಾಭೂತಗಳ ಮಂಡಪವು ಭೇದವೇ ಪಶು ಅಂದ್ರೆ ದ್ವೈತನ ಪಶು ಅಂತ ಮಹಾಭೂತಗಳಂತ ಒಂದು ಮಂಡಪ ಅಂದ್ರೆ ಸಾಮಾನ್ಯ ಯಜ್ಞ ಜ್ಞಾನ ಯಜ್ಞ ಜ್ಞಾನ ಯಜ್ಞದಲ್ಲಿ ಜ್ಞಾನವನ್ನ ಯಜ್ಞದ ಭಾವದಲ್ಲಿ ಮಾಡುವುದ್ರದ್ದು ಒಂದು ಕಲ್ಪನಾ ಅರ್ಥಾತ್ ಏನು ಅಂದ್ರೆ ಈ ಪ್ರಕಾರವಾಗಿ ಜ್ಞಾನವನ್ನ ಜ್ಞಾನದ ಸಾಧನೆ ಮಾಡಿರುತ್ತಾರೆ ಅನ್ನೋದಕ್ಕಾಗಿ ಹೇಳ್ತಾರೆ. ಪಂಚಮಹಾಭೂತಗಳೇನೋ ಇದೇ ಒಂದು ಮಂಟಪ. ಅದೇ ರೀತಿಯಾಗಿ ಏನು ಅಂದ್ರೆ ಆದಿ ಸಂಕಲ್ಪವಿಲ್ಲಿ ಯಜ್ಞ ಸ್ತಂಭವು ಮಹಾ ಅರ್ಥಾತ್ ಏನು ಅಂದ್ರೆ ಮುಖ್ಯ ಮಹಾಸಂಕಲ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಯಜ್ಞವನ್ನು ಮಾಡ್ತೀನಿ ಅನ್ನುವಂತ ಒಂದೇನು ಸಂಕಲ್ಪದ ಅದ ಯಜ್ಞ ಸ್ತಂಭ. ಅದೇ ರೀತಿಯಾಗಿ ಹಂಗಾದ್ರೆ ಪಶು ಯಾವುದಿದೆ ಪ್ರಾಣಿ ಯಾವುದು ಯಾವುದನ್ನು ಬಲಿ ಕೊಡ್ಬೇಕಾಗಿಲ್ಲ ಅಂದ್ರೆ ಅದ್ವೈತವೇ ದ್ವೈತವೇ ಪಶು ಅರ್ಥಾತ್ ಏನು ಅಂದ್ರೆ ಭೇದವೇ ಪಶು ಭೇದ ಭಾವ ಅಂತ ಏನದನು ದ್ವೈತ ಭಾವ ಅಂತ ಏನದನು ಅದ ಇದು ಪಶು. ಅದು ಪಂಚಭೂತಗಳ ವಿಶೇಷ ಗುಣ ಅಥವಾ ಇಂದ್ರಿಯ ಹಾಗೂ ಪ್ರಾಣ ಇವೇ ಯಜ್ಞೋಪಕರಣ. ಪಂಚಭೂತಗಳ ಒಂದು ವಿಶೇಷವಾಗಿರ್ತಕ್ಕಂತಹ ಗುಣ ಏನದನು ಅಂದ್ರೆ ಏನೇನು ಗುಣ ಅವು ಮೊದಲನೇದಾಗಿ ಆಕಾಶ ಅನ್ನೋದು ಹುಟ್ಟಿತು. ಆತ್ಮನ ಆಕಾಶ ಸಂಭೂತ ಮೊಟ್ಟ ಮೊದಲು ಪರಮಾತ್ಮ ಕೇವಲ ಪರಮಾತ್ಮ ಸ್ವರೂಪ ಒಂದೇ ಇತ್ತು ಬ್ರಹ್ಮ ಒಂದೇ ಇತ್ತು. ಅದರೊಳಗಿಂದ ಏನಾಯ್ತು ಅಂದ್ರೆ ಆಕಾಶ ಹುಟ್ಟಿತು. ಆ ಬ್ರಹ್ಮನೊಳಗೆ ಮುಂಚೆ ಏಕೋ ಹಂ ಬಹುಶ್ಯಾಮ ಓಂಕಾರ ಉಚ್ಚಾರ ಆ ಓಂಕಾರ ಉಚ್ಚಾರ ಆದ್ರೂ ಕೂಡ ಅದರೊಳಗೆ ಏನ್ ಬಂತು ಅಂದ್ರೆ ದ್ವೈತ ಭಾವ ಬಂತು ಅರ್ಥಾತ್ ಸ್ಫುರಣ ನಾನಿದ್ದೀನಿ ಸ್ಫುರಣ ಆದ್ರೆ ನಾನು ಅನ್ನೋ ಭಾವ ಬಂದ ಕೂಡಲೇ ಅಲ್ಲಿ ಏನು ನಿರ್ಮಾಣ ಆಗ್ತದೆ ಅಂದ್ರೆ ಪ್ರಕೃತಿ ನಿರ್ಮಾಣ ಆಗ್ತು. ಹಿಂದೆ ಹೇಳಿದ ವಿಷಯ ಮಾಯಾ ನಿರ್ಮಾಣ ಆ ಮಾಯೆ ಅನ್ನುವಂತಹ ಶಕ್ತಿ ಪ್ರಕಟ ಆದ ಕೂಡಲೇ ಅದರೊಳಗಿಂದ ಏನ್ ನಿರ್ಮಾಣ ಆಗ್ತದೆ ಅಂದ್ರೆ ಹಿರಣ್ಯ ಗರ್ಭ ಅನ್ನುವಂಥದ್ದು ಈ ವಿಶ್ವವನ್ನು ವ್ಯಾಪಿಸಿರ್ತಕ್ಕಂಥ ಒಂದೇನು ನಿರ್ಮಾಣ ಆಗ್ತು ಅಂತಂದ್ರೆ ಮಹತ್ತತ್ವ ಬುದ್ಧಿ ನಿರ್ಮಾಣ ಆಯ್ತು. ಆಮೇಲೆ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು ನಿರ್ಮಾಣ ಆದ ಇತ್ಯಾದಿ ಇತ್ಯಾದಿ ಹೆಂಗು ಹಂಗೆ ಅಂತಂದ್ರೆ ಇವ ಏನವ ಅಂದ್ರೆ ಯಜ್ಞೋಪಕರಣ. ಪಂಚಮಹಾಭೂತದ ಗುಣಗಳು ಅಂದ್ರೆ ಏನಂದ್ರೆ ಆಕಾಶದ ಗುಣ ಏನು ಶಬ್ದ ಆಕಾಶ ವಾಯು ವಾಯುವಿನ ಗುಣ ಏನು ಅಂದ್ರೆ ಶಬ್ದ ಸ್ಪರ್ಶ ಅರ್ಥಾತ್ ಗಾಳಿ ನಮ್ಗೆ ಸ್ಪರ್ಶ ಆಗ್ತದಲ್ಲ ಬಿಸಿ ಬಿಸಿ ಗಾಳಿ ತಣ್ಣನ್ ಗಾಳಿ ಅರ್ಥಾತ್ ಶಬ್ದ ಸ್ಪರ್ಶ. ಆಮೇಲೆ ಅಗ್ನಿ ರೂಪ ಆಮೇಲೆ ಏನು ಅಂತಂದ್ರೆ ನೀರು ರಸ ಆಮೇಲೆ ಭೂಪ ಪೃಥ್ವಿ ಅಂದ್ರೆ ಏನು ಅಂದ್ರೆ ಅದು ಗಂಧ. ಈ ರೀತಿಯಾಗಿ ಮಣ್ಣಿಗೆ ಅದರದೇ ಆಗಿರೋ ಒಂದು ಗಂಧ ಇರ್ತದೆ ನೋಡ್ರಿ. ಸ್ವಲ್ಪ ರಣರ್ಥ ಬಿಸಿಲಾಗಿ ನೀರು ಚಮಕಿಸಿದ್ವಿ ಅಂದ್ರೆ ಸಾಯಂಕಾಲ ಹೊತ್ತು ನಾವು ನೀರು ಹೊಡೆದಿವಿ ಅಂಗಳಕ್ಕೆ ಅಂದ್ರೆ ಒಂದು ನಮಗೆ ಸುಗಂಧ ಒಂದು ಭಾವವನ್ನು ಒಂದು ಏನ್ಬಿಟ್ಟು ವಾಸನೆ ಬರ್ತದೆ ಆ ಭೂಮಿಗೆ ಅದರದೇ ಆಗಿರುವ ಒಂದು ವಾಸನೆ ಇರ್ತದೆ. ಈ ಪಂಚಭೂತಗಳ ವಿಶೇಷ ಗುಣ ಅಥವಾ ಇಂದ್ರಿಯ ಹಾಗೂ ಪ್ರಾಣ ಇವೇ ಏನು ಅಂದ್ರೆ ಯಜ್ಞೋಪಕರಣ ಆ ಯಜ್ಞದಲ್ಲಿ ಉಪಯೋಗ ಮಾಡ್ತಕ್ಕಂಥವುಗಳು
ಅಜ್ಞಾನವೇ ತುಪ್ಪವು, ಅಜ್ಞಾನವಂತ ತುಪ್ಪವನ್ನು ಅವರಿಗೆ ಸುರಿಬೇಕಾಗಿದೆ. ಅಲ್ಲಿ ಮನ ಬುದ್ಧಿಯ ಕುಂಡವು, ಹಂಗಾದ್ರೆ ಕುಂಡ ಯಾವುದು ಅಂತಂದ್ರೆ ಮನಸ್ಸು ಬುದ್ಧಿ ಅಂತಕ್ಕಂತ ಯಜ್ಞ ಕುಂಡಗಳು. ಒಳಗೆ ಜ್ಞಾನಾಗ್ನಿ ಪ್ರದೀಪ್ತವು, ಆ ಮನಸ್ಸು ಅನ್ನುವಂತ ಬುದ್ಧಿಯೊಳಗೆ ಜ್ಞಾನ ಅನ್ನುವಂತ ಅಗ್ನಿ ಅನ್ನೋದ್ರೆ ಪ್ರಜ್ವಲಿಸಿದೆ. ಅರ್ಥಾತ್ ನಮ್ಮ ಮನಸ್ಸಿನಲ್ಲಿ ನಮ್ಮ ಬುದ್ಧಿಯಲ್ಲಿ 24 ತಾಸು ಆ ಭಗವಂತನ ಒಂದು ಅನುಸಂಧಾನ ಅನ್ನುವಂತಹದ್ದೇನದನು ಭಗವಂತನು. ಅರ್ಥಾತ್ ಏನು ಅಂದ್ರೆ ನಾನು ಭಗವಂತನವನ್ನು ಇರುತ್ತೇನೆ ಅನ್ನೋದೇ ಜ್ಞಾನ ಅಂತೆ. ನೀ ಭಗವಂತ ಹೇ ಹೇಚು ಜ್ಞಾನ, ನಾನು ಭಗವಂತನವನ್ನು ಇರುತ್ತೇನೆ ಅಂತ ನಮ್ಗೇನು ಅನ್ನಿಸ್ತದೋ ಅದ ಜ್ಞಾನ. ಇದು ಎದರೊಳಗೆ ಇರ್ತದಂದ್ರೆ ಮನಸ್ಸು ಅನ್ನುವ ಮನಸ್ಸು ಬುದ್ಧಿ ಅನ್ನುವಂತ ಕುಂಡದೊಳಗ ಈ ಜ್ಞಾನ ಅನ್ನುವಂತ ಅಗ್ನಿ ಪ್ರಜ್ವಲಿಸ್ತಾ ಇದೆ. ಜ್ಞಾನಾಗ್ನಿ ಪ್ರದೀಪವು, ಪ್ರದೀಪವು ಆಗಿರುವುದು ಸಾಮ್ಯವು ಭದ್ರವೇದಿಕೆ. ಅರ್ಥಾತ್ ಸಾಮರಸ್ಯ ಭಾವ ಅನ್ನುವಂತಹದ್ದೇನ ಅಂದ್ರೆ ಭದ್ರವಾದ ವೇದಿಕೆ ಅಂದ್ರೆ ದೇವತಾ ಸ್ಥಾಪನೆ ಮಾಡಲಿಕ್ಕೆ ಏನು ಕಾಟ್ಟಿರ್ತದನು ಅದೇನು ಅಂದ್ರೆ ಸಾಮರಸ್ಯ ಭಾವ, ಒಂದು ಸಾಮ್ಯ ಭಾವ ಅನ್ನುವಂತಹದ್ದು ವೇದಿಕೆ. ವಿವೇಕ ಬುದ್ಧಿಯ ಚಾತುರ್ಯವು ಅದೇ ಮಂತ್ರ ವಿದ್ಯಾ ಗೌರವವು. ವಿವೇಕ ಬುದ್ಧಿ ಅನ್ನುವಂತಹದ್ದೇನದನು ಆ ವಿವೇಕ ಅಂದ್ರೆ ಅದೇ ಏನಂದ್ರೆ ಮಂತ್ರ ವಿದ್ಯಾ ಗೌರವವು. ಇಲ್ಲಿ ಮಂತ್ರ ವಿದ್ಯೆ ಒಂದು ಅದೊಂದು ಗೌರವ ಏನದನು ಪ್ರತಿಷ್ಠಾ ಏನದನು ಮಂತ್ರ ವಿದ್ಯೆಗಳ ಸಾರ ಏನದನು ಅದು ಯಾವುದಂದ್ರೆ ವಿವೇಕನೇ ಒಂದು ವಿವೇಕದಿಂದ ವಿವೇಕ ಅನ್ನುವಂತಹದ್ದೇ ಮಂತ್ರ ಇದ್ದಾನೆ. ಶಾಂತಿಯೇ ಸುಲಭವು, ಶಾಂತಿ ಅನ್ನುವಂಥದ್ದೇ ಸುಲಭ ಅಂದ್ರೆ ಅಲ್ಲಿ ಕಡಿಗೆ ಸಂಸಾರ ಸೋಂಕು ಇಟ್ಟಿರ್ತಾರೆ ನೋಡಿ, ಅದು ಚೌಕನ ಪಾತ್ರೆ ಇಟ್ಟಿರ್ತಾರೆ ಅದಕ್ಕೆ ಸುರುಕು ಸುಲಭ ಅಂತ ಹೇಳ್ಕೊಂಡು ಹೆಸರು. ಆ ಯಜ್ಞದಲ್ಲಿ ತುಪ್ಪವನ್ನು ಹಾಕ್ತಕ್ಕಂಥವಳು ಹಾಕ್ತಕ್ಕಂಥ ಸೌಂಡ್ ಇರ್ತಾವ ಕಟ್ಟಿಗೆವು ಅವಕ್ಕೆ ಸುರಕ್ಷಿರುವ ಅವು ಶಾಂತಿ ಅನ್ನುವಂಥದ್ದೇ ಸುರಕ್ಷಿರುವ ಜೀವ ಯಜ್ಞಕರ್ತ. ಹಂಗಾದ್ರೆ ಯಜ್ಞ ಮಾಡೋರು ಯಾರು ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಜೀವನ ಯಜ್ಞಕರ್ತ. ಅವನು ಅನುಭವದ ಪಾತ್ರದಿಂದ ಅರ್ಥಾತ್ ಏನುವಂತ ಅನುಭವದ ಒಂದು ಪಾತ್ರದಿಂದ ವಿವೇಕವೆಂಬ ಮಹಾಮಂತ್ರದಿಂದ ವಿವೇಕ ಅನ್ನುವಂಥ ಮಹಾಮಂತ್ರದಿಂದ ಜ್ಞಾನಾಗ್ನಿ ಹೋತ್ರದಿಂದ ಭೇದ ಕಳೆದುಕೊಳ್ಳುವ ಜ್ಞಾನಾಗ್ನಿ ಒಳಗ ಆ ವಿವೇಕ ಅನ್ನುವಂತ ಪಾತ್ರದಿಂದ ಮಹಾಮಂತ್ರದಿಂದ ಅನುಭವದ ಪಾತ್ರದಿಂದ ಅವನೇನ್ ಮಾಡ್ತಾನೆ ಅಂತಂದ್ರೆ ಆ ಅಜ್ಞಾನ ಅನ್ನುವಂತ ದುಃಖವನ್ನು ಸುಳುವಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಭೇದ ಭಾವ ಅನ್ನುವಂತಹದ್ದನ್ನು ಕಳ್ಕೊಂಡ್ಬಿಡ್ತಾನೆ. ಅಜ್ಞಾನ ದೂರವಾಗುವುದು, ಯಾಜಕ ಯಜನ ಒಂದಾಗುವುದು, ಅವಭೃತ ಸ್ನಾನವಾಗುವುದು ಆತ್ಮ ಸಮರಸದಲ್ಲಿ ಅಜ್ಞಾನ ಅನ್ನುವಂಥ ದೂರ. ಯಾಕಂದ್ರೆ ತುಪ್ಪ ಸುಟ್ಟಾಕಿದ್ವಿ ಜ್ಞಾನ ಅನ್ನುವಂಥ ಅಗ್ನಿಯಲ್ಲಿ. ಅಜ್ಞಾನ ಅನ್ನುವಂಥ ಭೇದ ಅನ್ನುವಂಥ ಒಂದೇನಂದ್ರೆ ಅದು ಅಜ್ಞಾನ ಅನ್ನುವಂಥ ತುಪ್ಪವನ್ನು ಸುಡುವಿದ ಕೂಡಲೇ ತುಪ್ಪ ಸುಟ್ಟು ಹೋದ ಕೂಡಲೇ ಅಜ್ಞಾನ ದೂರ ಆಗು ಜ್ಞಾನ ಆಗು. ಅವಾಗ ಏನಾದ್ರು ಅಂದ್ರೆ ಅಜ್ಞಾನ ದೂರವಾಗುವುದು, ಯಾಜಕ ಯಜನ ಒಂದಾಗುವುದು. ಆ ಯಜನ ಯಜ್ಞವನ್ನು ಮಾಡ್ತಕ್ಕಂಥವ ಮತ್ತು ಯಜ್ಞ ಅನ್ನುವಂತ ಏನೊಂದು ಭೇದ ಇತ್ತು ದ್ವೈತ ಭಾವ ಇತ್ತು ಅದು ಹೋಗಿಬಿಡ್ತು. ಅವಭೃತ ಸ್ನಾನವಾಗುವುದು ಆತ್ಮ ಸಮರಸದಲ್ಲಿ ಆತ್ಮ ಮತ್ತು ಪರಮಾತ್ಮನ ಒಂದು ಸಾಮರಸ್ಯ ಭಾವದಲ್ಲಿ ತಾದಾತ್ಮ್ಯತೆಯೊಳಗ ಅವಭೃತ ಸ್ನಾನ ಆಗಿಬಿಡ್ತು ಅಂತ. ಆಗ ಭೂತ ವಿಷಯ ಇಂದ್ರಿಯಗಳನ್ನು ಬೇರೆ ಅನ್ನುವುದಿಲ್ಲ ಇವನು ಒಂದೇ ಎಂದು ತಿಳಿಯುವನು ಆತ್ಮಬುದ್ಧಿಯಿಂದ. ಆಗ ಭೂತ ಅಂದ್ರೆ ಪಂಚಮಹಾಭೂತಗಳಾಗ್ಲಿ ವಿಷಯಗಳಾಗ್ಲಿ ಇಂದ್ರಿಯಗಳಾಗ್ಲಿ ಇವೆಲ್ಲ ಬೇರೆ ಬೇರೆ ಅವನು ತಿಳ್ಕೊಂಡು ಅವನಿಗೆ ಅನ್ಸಂಗಿಲ್ಲ ಒಂದೇ ಅವನ್ನುವಂತ ಭಾವದಿಂದ ಅವನೇನ್ ಮಾಡ್ತಾನೆ ಒಂದೇ ಎಂದು ತಿಳಿಯುವನು ಆತ್ಮಬುದ್ಧಿಯಿಂದ. ಈ ರೀತಿಯಾಗಿ ಅವನು ಸರ್ವತ್ರ ಆತ್ಮಭಾವವನ್ನು ನೋಡ್ತಕ್ಕಂಥ ಆ ಅರ್ಥಾತ್ ಏನಂದ್ರೆ ಯಾಜಕಿದ್ದಾನೋ ಯಜ್ಞ ಮಾಡ್ತಕ್ಕಂಥವನಿದ್ದಾನೋ ಅವರು ಇದನ್ನ ಯಜ್ಞವನ್ನೆಲ್ಲ ಏನಂದ್ರೆ ಈ ಒಂದು ಜ್ಞಾನದ ಭಾವದಲ್ಲಿ ಮಾಡುವುದರಿಂದಾಗಿ ಅವನಿಗೆ ಏನಾಗ್ತದಂದ್ರೆ ಆತ್ಮ ಸಾಮರಸ್ಯ ಆತ್ಮ ಬುದ್ಧಿಯಿಂದ ಅನ್ನುವಂಥದ್ದು ಆತ್ಮ ಸಮರಸದಲ್ಲಿ ಸ್ನಾನವಾಗುವುದು ಆತ್ಮ ಕಲಾತ್ಮತೆ ಒಳಗೆ ಅವನೇನಾಗಿಬಿಡ್ತಾನೆ ಧನ್ಯ ಆಗಿಬಿಡ್ತಾನೆ ಅನ್ನೋದನ್ನು ಯಜ್ಞದ ಭಾವದಲ್ಲಿ ಕೆಲವರು ಏನ್ ಮಾಡ್ತಿರ್ತಾರಂದ್ರೆ ಆ ಭಗವಂತನನ್ನ ಆರಾಧಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳಿ ಮುಂದ ಅರ್ಥಾತ್ ಮಾತ್ರ ಅದನ್ನ ಮುಂದೆ ಯಾವ ರೀತಿಯಾಗಿ ಅವನಿಗೆ ಜ್ಞಾನ ಆಗ್ತದೆ ಆ ಜ್ಞಾನದಿಂದ ಅವನಿಗೆ ಯಾವ ರೀತಿ ಅನುಭವ ಬರ್ತದೆ ಅನ್ನುವಂತಹದ್ದನ್ನ ಜ್ಞಾನೇಶ್ವರ ಮಹಾರಾಜರು ಮುಂದಿನ ಹೂವಿಗಳಲ್ಲಿ 264 ಹೂವಿ ತನಕ ಏನ್ ಹೇಳ್ತಾರೋ 265
ಅವನ್ನಾಯ್ ನಾವು ಸತ್ಸಂಗದಲ್ಲಿ ಶ್ರವಣ ಮಾಡೋಣ. ಇಂಥ ದಿವ್ಯವಾದ ವಿಚಾರಗಳನ್ನು ನಾವು ಕನಿಷ್ಠ ಪಕ್ಷ ನಮ್ಮ ಮನಸ್ಸು ನಮ್ಮ ಬುದ್ಧಿ ಸುಸಂಸ್ಕೃತ ಆಗಲಿ ಅದು ಒಳ್ಳೆ ವಿಚಾರಗಳ ಒಂದು ಆಹಾರವನ್ನು ನಾವು ಕೊಡ್ತಾ ಇರಬೇಕು ಅನ್ನುವಂಥ ದೃಷ್ಟಿಯಿಂದ, ಯಾಕಂದ್ರೆ ನಮ್ಮ ಮನಸ್ಸು ಬುದ್ಧಿ ತಿನ್ನುವಂತ ಬರೀ ಕಚಡಾನ ತಿಂತದ ಯಾವಾಗಲೂ. ಆದ್ರಿಂದ ಬರೀ ಆ ಕಚಡ ತಿನ್ನುವಂತ ಮನಸ್ಸು ಬುದ್ಧಿಗೆ ರಾಗ ದ್ವೇಷ ಅಸೂಯ ಮತ್ಸರ ಕಾಮ ಕ್ರೋಧ ಇದೇ ಒಂದು ಮಾಲಿನ್ಯ ತುಂಬಿರೋದ್ರಿಂದಾಗಿ ಅಂತ ಬುದ್ಧಿಗೆ ನಾವು ಇಂಥ ವಿಚಾರಗಳನ್ನ ಬೆಳಿಗ್ಗೆ ಒಂದು ಕಾಲು ಗಂಟೆ ಅಥವಾ ಒಂದು ತಾಸು ನಾವು ಶ್ರವಣ ಮಾಡಿದ್ರೆ ಇಡೀ ದಿವಸ ಮನಸ್ಸು ನಮ್ಗೆ ಬಹಳ ಸಮಾಧಾನ ಇರ್ತದೆ ಅಂತ ಎಷ್ಟೋ ಜನರು ಫೋನ್ ಮಾಡಿ ಹೇಳ್ತಾರೆ. ಪಾಪ ಕರೆಯದ ಅವರು ಅದ ನಾವು ಅಷ್ಟ ಶ್ರದ್ಧೆಯಿಂದ ಶ್ರವಣ ಮಾಡಿ ನಮ್ಮ ಒಂದು ಅಂತಃಕರಣದಲ್ಲಿ ಇಂಥ ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಶ್ರವಣ ಮಾಡಿ ಆಮೇಲೆ ಇಡೀ ದಿವಸ ನಾವು ಅವುಗಳನ್ನೇ ಕುರಿತು ಮೆಲಕ್ ಹಾಕೋತೇ ನಾವು ಸ್ಮರಣೆ ಮಾಡ್ಕೊತ ಇದ್ರೆ ನಿಶ್ಚಿತವಾಗಿ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಸದ್ಗುಣವನ್ನು ಅನುಗ್ರಹ ಪ್ರಾಪ್ತಾಗಿ ಸಮಾಧಾನ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಆ ಯಾವ ಮಹಾತ್ಮನ ದಿವ್ಯ ವಿಚಾರಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಅವರು ಯಾವ ದಿವ್ಯ ಭಾವದಿಂದ ಉದಾತ್ತ ಭಾವದಿಂದ ಭಗವಂತನಿಗೆ ವಿಶ್ವಾತ್ಮಕನಾಗಿರ್ತಕ್ಕಂತಹ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾರೋ ಅದನ್ನು ನಾವು ಇವತ್ತು ಅದನ್ನ ಪ್ರತಿದಿನದಂತೆ ಇವತ್ತು ನಾವು ಅದನ್ನೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಈಗ ಈ ವಿಶ್ವಾತ್ಮಕ ದೇವನನ್ನು ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದ ದುಷ್ಟರ ಕುಟಿಲತೆ ದೂರವಾಗಲಿ ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ ಜೀವ ಭಾವದಿಂದ ಸಂತ ಸಮೂಹ ಈಶ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಗಟ್ಟಿಯಾಗಲಿ ಜನರಿ ಸಜಲ ಕಲ್ಪದ ರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು ಮಾತನಾಡುವ ಸಮುದ್ರವು ಅಮೃತ ಸಂಪೂರ್ಣ ಮೂರು ಲೋಕಗಳು ಧರಿಸಲಿ ಯಾವಾಗಲು ಆದಿಪುರುಷನನ್ನು ಹಾಗೂ ಗ್ರಂಥೋಪದೀಪಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಸಾದ ಶ್ರೀ ಜ್ಞಾನ ಸುಖಿಯ ಸುಖಿಯ ಸದ್ಗುರುನಾಥ ಮಹಾರಾಜ ಕೀ ಜಯ ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜಯ ಸಮರ್ಥ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ ನಮಗೆ ನಮಗೆಲ್ಲರಿಗೂ ಅವರು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮ್ಮ ಗುರುವಿನಲ್ಲಿ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಪಡಲಿ ಎಂದು ಜಾನಕಿ ಜನ್ಮನ ಸ್ಮರಣ ಜಯ ರಾಮ.